नमस्कार वीक्षकरे, डिबेट अवर्गे स्वागत। नानु प्रगति पुत्रन। बरोबरी 9 ತಿಂಗಳುಗಳ ಬಳಿಕ ಇದೀಗ ಶಾಲೆ ಮತ್ತೆ ಪುನಃ ರಿಓಪನ್ ಆಗಿದೆ। ಎಲ್ಲಾ ಮಕ್ಕಳು ತಮ್ಮ ಬ್ಯಾಗ್ ಅನ್ನು ಹೊಗಲಿಗೆ ಹಾಕೊಂಡು ಶಾಲೆಗೆ ಹೊರಟಿದ್ದಾರೆ। ಒಂದು ಕೊರೋನಾ ಕಾರಣದಿಂದ ಮಕ್ಕಳಿಗೆ ಒಂದು ಮನೆಯಲ್ಲಿ ಇದ್ದರು, ಯಾಕಂತ ಹೇಳಿದ್ರೆ ಸಾಮಾಜಿಕ ಅಂತರವನ್ನ ಕಾಪಾಡಬೇಕಾಗಿರುತ್ತದೆ। ಹಾಗೆ ಮಕ್ಕಳು ಅಂತ ಹೇಳಿದ ಮೇಲೆ ಅವರು ಅಂದ್ರೆ ಸಾಮಾಜಿಕ ಅಂತರವನ್ನ ಕಾಪಾಡೋದಿಲ್ಲ, ಯಾಕಂದ್ರೆ ಹತ್ತತ್ರ ಕೂತ್ಕೊಂಡು ಮಾತಾಡ್ತಾರೆ। ಹೀಗಾಗಿ ಮುನ್ನೆಚ್ಚರಿಕೆ ಕ್ರಮದಿಂದ 9 ತಿಂಗಳುಗಳ ಕಾಲ ಶಾಲೆಯನ್ನ ಮಕ್ಕಳಿಗೆ ಮನೆಯಲ್ಲಿ ಆನ್ಲೈನ್ ಕ್ಲಾಸ್ ಮುಖಾಂತರ ಪಾಠ ಮಾಡ್ತಾ ಇದ್ದರು। ಆದರೆ ಇದೀಗ ಜನವರಿ 1 ರಿಂದ ಅಂದ್ರೆ ಹೊಸ ವರ್ಷದಿಂದ 2021 ರಿಂದ ಮಕ್ಕಳಿಗೆ ಶಾಲೆ ಆರಂಭವಾಗಿದೆ। ಎಲ್ಲಾ ಮಕ್ಕಳು ಶಾಲೆಗೆ ಇದೀಗ ಹೋಗ್ತಾ ಇದ್ದಾರೆ। ಇವಾಗ ನಾವು ಗಮನಿಸ್ತಾ ಇದ್ವಿ, ಇದೀಗ ಮಕ್ಕಳ ಶಾಲೆಗೆ ಬರುವ ಮಕ್ಕಳ ಸಂಖ್ಯೆ ಅತಿ ಹೆಚ್ಚು ಆಗ್ತಾ ಇದೆ। ಯಾಕಂತ ಹೇಳಿದ್ರೆ ಹಲವು ತಿಂಗಳುಗಳ ಕಾಲ ಮಕ್ಕಳು ಮನೆಯಲ್ಲೇ ಇದ್ದರು, ಆನ್ಲೈನ್ ಕ್ಲಾಸ್ ಅನ್ನು ಕೇಳ್ತಾ ಇದ್ದರು। ಯಾಕಂದ್ರೆ ಅದರ ಶಾಲೆಯಲ್ಲಿ ಕೇಳಿದ ಪಾಠಕ್ಕಿಂತನೂ ಆನ್ಲೈನ್ನಲ್ಲಿ ಅವರು ಕೇಳುವಂತ ಪಾಠಕ್ಕೂ ತುಂಬಾ ಡಿಫರೆನ್ಸ್ ಇರ್ತದೆ। ಇಲ್ಲಿ ಎದುರುಗಡೆ ಟೀಚರ್ಸ್ ಇರ್ತಾರೆ, ಏನೇ ಡೌಟ್ಸ್ ಬಂದ್ರು ಸಹ ಕೇಳಬಹುದು। ಇದು ಆನ್ಲೈನ್ ಕ್ಲಾಸ್ ಅಲ್ಲಿ ಹಾಗಾಗಿರುವುದಿಲ್ಲ, ಮ್ಯಾಮ್ ಏನ್ ಪಾಠ ಮಾಡ್ತಾರೆ ಅದನ್ನ ಕೇಳಿಸ್ಕೊಂಡು ಬರಿಬೇಕಾಗ್ತದೆ। ಇದೀಗ ಜನವರಿ 1 ರಿಂದ ಎಲ್ಲ ಅಂದ್ರೆ 10ನೇ ತರಗತಿಯ ಮಕ್ಕಳಿಗೆ ಶಾಲೆಯನ್ನ ಆರಂಭಿಸಿದ್ದಾರೆ। ಹಾಗೆ 6 7 8 9ನೇ ಕ್ಲಾಸ್ ಮಕ್ಕಳಿಗೆ ಏನು ವಿದ್ಯಾಗಮ ಯೋಜನೆ 2 ಅನ್ನು ಪ್ರಾರಂಭಿಸಿದ್ದಾರೆ। ಇದೇ ವಿಷಯದ ಕುರಿತು ನಾವು ಇವತ್ತಿನ ಚರ್ಚೆಯನ್ನು ನಡೆಸ್ತಾ ಇದ್ದೇವೆ। ಇವತ್ತಿನ ಚರ್ಚೆಯಲ್ಲಿ ನಮ್ಮ ಜೊತೆ ಭಾಗಿಯಾಗಿದ್ದಾರೆ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿರುವಂತ ಮಂಜುಳಾ ಕೆ ಮೇಡಂ ಇವರು। ಮೊದಲನೇದಾಗಿ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಮ್ಯಾಮ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನಮ್ಮ ಜೊತೆ ಇನ್ನೊಬ್ಬರು ಮುಖ್ಯೋಪಾಧ್ಯಾಯಿನಿ ಇದ್ದಾರೆ, ಒಳಕಾಡು ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯಿನಿ ನಿರ್ಮಲಾ ಬಿ ಅಂತ, ಇವರನ್ನು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಮ್ಯಾಮ್, ನಿಮಗೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಮಂಜುಳಾ ಮೇಡಮ್, ನಿಮ್ಮ ಹತ್ರ ನಾನು ಪ್ರಶ್ನೆಯನ್ನು ಕೇಳಬೇಕು. 9 ತಿಂಗಳುಗಳ ಬಳಿಕ ಇದೀಗ ಜನವರಿ 1 ರಿಂದ ಶಾಲೆ ಆರಂಭವಾಗಿದೆ, ಹಲವಾರು ಒಂದು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಂಡು ಶಾಲೆಯನ್ನು ಆರಂಭಿಸಿದ್ದಾರೆ. ಇನ್ನು ಮಕ್ಕಳು ಜಾಸ್ತಿ ಅಂದ್ರೆ ಕೆಲವೊಂದು ನಿಯಮಗಳನ್ನೆಲ್ಲ ಪಾಲಿಸಬೇಕಾಗ್ತದೆ ಶಾಲೆಯಲ್ಲಿ, ಏನೆಲ್ಲ ನಿಯಮಗಳನ್ನು ಅವರು ಪಾಲಿಸಬೇಕು ಶಾಲೆಯಲ್ಲಿ ಮಕ್ಕಳು? ನಮಸ್ತೆ ಎಲ್ರಿಗೂ. 2020-21 ಸಾಲಿನ ಶೈಕ್ಷಣಿಕ ವರ್ಷ ಜೂನ್ ತಿಂಗಳಲ್ಲಿ ಪ್ರಾರಂಭ ಆಗಬೇಕಾಗಿತ್ತು, ಆದರೆ ಅನಿವಾರ್ಯ ಕಾರಣಗಳಿಂದ ಕೆಲವು ದಿನಗಳ ನಂತರ ಅದು ಪ್ರಾರಂಭ ಆಯಿತು. ಪ್ರಾರಂಭದಲ್ಲಿ ವಿದ್ಯಾಗಮ 1 ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡ್ಬಿಟ್ಟು ಕೆಲವು ದಿನಗಳವರೆಗೆ ಶಿಕ್ಷಕರೆಲ್ಲರೂ ಜನವಸತಿ ಪ್ರದೇಶಕ್ಕೆ ಹೋಗ್ಬಿಟ್ಟು ಮಕ್ಕಳನ್ನು ಕಲಿಕೆಯೊಂದಿಗೆ ಸಂಪರ್ಕದಲ್ಲಿರುವ ಪ್ರಯತ್ನವನ್ನು ಮಾಡಿದರು. ಅದರ ನಂತರ ಅಲ್ಲಿ ಮೂಲಭೂತ ಸೌಲಭ್ಯಗಳ ಕೊರತೆ, ಸರಿಯಾದ ಸ್ಥಳಾವಕಾಶ ಲಭ್ಯ ಆಗದೇ ಇರುವಂಥದ್ದು, ಸಾಕಷ್ಟು ಮಕ್ಕಳು ಅಲ್ಲಿಗೆ ಆಗಮಿಸದೇ ಇರುವಂಥದ್ದನ್ನು ನೋಡಿ ಕಲಿಕೆ ಸಮರ್ಪಕವಾಗಿ ನಡೀತಾ ಇಲ್ಲ, ಸರಾಗವಾಗಿ ನಡೀತಾ ಇಲ್ಲ ಅನ್ನೋದನ್ನು ಗಮನಿಸಿಬಿಟ್ಟು ಶಾಲೆಯೇ ಸೂಕ್ತವಾದ ಸ್ಥಳ, ಶಾಲೆಯಲ್ಲಿ ಸಾಕಷ್ಟು ಕೊಠಡಿಗಳಿದೆ, ದೊಡ್ಡ ದೊಡ್ಡ ಹಾಲ್ಗಳಿದೆ, ಅದನ್ನೆಲ್ಲ ನಮ್ಮ ಮನವಿಯನ್ನು ಪರಿಗಣಿಸಿಬಿಟ್ಟು ಸರ್ಕಾರ ನಮಗೀಗ ಶಾಲಾ ಆವರಣದಲ್ಲಿ ವಿದ್ಯಾಗಮವನ್ನು ಪ್ರಾರಂಭ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಇದರಿಂದಾಗಿ ನಾವು ಜನವರಿ 1ನೇ ತಾರೀಕಿನಿಂದ ಪ್ರಾರಂಭ ಮಾಡಲಿಕ್ಕೆ ಅದಕ್ಕೂ ಮುಂಚೆ ಒಂದು ವಾರಗಳ ಮುಂಚೆ ನಾವು ಎಲ್ಲ ಪೋಷಕರ ಸಭೆಯನ್ನು ಕರೆದುಬಿಟ್ಟು ನಾವು ಹೇಗೆ ವಿದ್ಯಾಗಮವನ್ನು ಪ್ರಾರಂಭ ಮಾಡ್ತೀವಿ, ಮಕ್ಕಳು ಏನೆಲ್ಲ ಸುರಕ್ಷತಾ ಕ್ರಮಗಳನ್ನು ಅಳವಡಿಸಿಕೊಳ್ಬೇಕು, ಹಾಗೆ ಪೋಷಕರು ಏನೆಲ್ಲ ಕೇರ್ ತೆಗೆದುಕೊಳ್ಬೇಕಾಗಿದೆ ಮಕ್ಕಳ ಬಗ್ಗೆ ಅನ್ನೋದನ್ನು ನಾವು ವಿಸ್ತೃತವಾಗಿ ಪೋಷಕರಿಗೆ ತಿಳಿಸಿಕೊಟ್ಟಿದ್ದೀವಿ. ಅದರ ಪ್ರಕಾರ ಆಯಾಯ ಶಾಲೆಯ ಮುಖ್ಯ ಶಿಕ್ಷಕ ಮುಖ್ಯ ಶಿಕ್ಷಕಿಯರೆಲ್ಲರೂ ಸೇರಿಬಿಟ್ಟು ಪೋಷಕರೊಂದಿಗೆ ಸಭೆ ಮಾಡಿಬಿಟ್ಟು ಟೀಚರ್ಸ್ ಜೊತೆಗೆ ಸಭೆ ಮಾಡಿ ಶಾಲೆಯಲ್ಲಿ ಮಕ್ಕಳ ಕಲಿಕೆಗೆ ಅನುಕೂಲವಾಗುವ ರೀತಿಯಲ್ಲಿ ವೇಳಾಪಟ್ಟಿಯನ್ನು ರಚನೆ ಮಾಡಿಕೊಂಡಿದ್ದಾರೆ. ಈಗ ನಮಗೆ ಕೊಟ್ಟಿರುವಂತಹ ಸುತ್ತೋಲೆಯ ಪ್ರಕಾರ 15-20 ಮಕ್ಕಳ ಒಂದು ತಂಡವನ್ನು ಒಂದೆಡೆಗೆ ಕೂರಿಸ್ಬಿಟ್ಟು ನಾವು ಪಾಠ ಮಾಡಲಿಕ್ಕೆ ಅವಕಾಶ ಇದೆ. ಅರ್ಧ ದಿನ ಮಾತ್ರ ನಾವು ಮಾಡಬಹುದಾಗಿದೆ. 10ನೇ ತರಗತಿ ಮಕ್ಕಳಿಗೆ ಪ್ರತಿದಿನ ಪಾಠ ಮಾಡಬಹುದಾಗಿದೆ. 6ರಿಂದ 9ನೇ ತರಗತಿಯ ಮಕ್ಕಳಿಗೆ ವಿದ್ಯಾಗಮ 2ರಲ್ಲಿ ಶಾಲೆಯಲ್ಲಿ ಲಭ್ಯವಿರುವ ಕೊಠಡಿಗಳು, ಶಾಲೆಯಲ್ಲಿರುವಂತಹ ಶಿಕ್ಷಕರ ಸಂಖ್ಯೆ ಇದನ್ನು ನೋಡಿಬಿಟ್ಟು ಅದಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ವೇಳಾಪಟ್ಟಿಯನ್ನು ರಚನೆ ಮಾಡಿಕೊಂಡ್ಬಿಟ್ಟು ಪಾಠವನ್ನು ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಮಕ್ಕಳೆಲ್ಲರೂ ಕಡ್ಡಾಯವಾಗಿ ಮಾಸ್ಕ್ ಧರಿಸಿ ಬರಬೇಕು, ಶಾಲೆಯಲ್ಲಿ ಸ್ಯಾನಿಟೈಸರನ್ನು ಯೂಸ್ ಮಾಡಬೇಕು ಅಥವಾ ಸೋಪ್ ಮತ್ತು ವಾಟರನ್ನು ಬಳಕೆ ಮಾಡಿಬಿಟ್ಟು ಆಗಾಗ ಕೈಗಳನ್ನು ಸ್ವಚ್ಛಗೊಳಿಸ್ಕೊಳ್ಬೇಕು. ಮಧ್ಯಾಹ್ನದ ಊಟದ ವ್ಯವಸ್ಥೆ ಲಭ್ಯವಿರೋದಿಲ್ಲ ಮಕ್ಕಳಿಗೆ, ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಅವರೇ ಮಾಡ್ಕೊಳ್ಬೇಕು, ವಾಟರ್ ಬಾಟಲನ್ನು ಅವರೇ ತೆಗೆದುಕೊಂಡು ಬರಬೇಕು, ಜೊತೆಗೆ ಸಾಮಾಜಿಕ ಅಂತರವನ್ನು ಕಡ್ಡಾಯವಾಗಿ ಕಾಪಾಡಬೇಕು. ಶಾಲೆಯಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಸಹ ಮಾಡಿರ್ತಾರೆ, ಆದರೆ ಕಡ್ಡಾಯವಾಗಿ ಮಕ್ಕಳೇ ತರಲಿಕ್ಕೆ ನಾವು ಹೇಳಿದ್ದೀವಿ. ಹಾಗೆ ಮಕ್ಕಳು ಅಂತಂದರೆ ಎಲ್ಲ ವಸ್ತುಗಳನ್ನು ಮುಟ್ತಾರೆ, ಅವರಿಗೆ ಆಟದೊಂದು ಅವಧಿ ಇರಬೇಕಾಗತ್ತೆ, ತುಂಬ ಖುಷಿ. ಇದೆಲ್ಲ ತುಂಬ ಕಷ್ಟದ ಕೆಲಸ ಮಕ್ಕಳಿಗೆ ಈಗ ಒಂದು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಅಂತ ಹೇಳೋದು. ಅದರ ಜೊತೆಗೆ ಮಕ್ಕಳು ಮಾಸ್ಕ್ನಲ್ಲಿ ಬಂದಿರ್ತಾರೆ,
ಮಕ್ಕಳ ಭಾವನೆಗಳನ್ನ ಟೀಚರ್ಸ್ ಗೆ ಅರ್ಥ ಮಾಡ್ಕೊಳ್ಳೋದು ಕಷ್ಟ, ಮಕ್ಕಳಿಗೂ ಸಹ ಟೀಚರ್ಸ್ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಮಾಸ್ಕ್ ವೇರ್ ಮಾಡಿ ಪಾಠ ಮಾಡ್ತಾ ಇರ್ತಾರೆ. ಈ ಎಲ್ಲ ಸವಾಲುಗಳ ನಡುವೆ ವಿದ್ಯಾಗಮ ಎರಡು ಪ್ರಾರಂಭ ಆಗಿದೆ. ವಿದ್ಯಾಗಮ ಎರಡು ಪ್ರಾರಂಭವಾಗಿದೆ. ಒಂದು ವೇಳೆ ಯಾವ್ದಾದ್ರು ಮಕ್ಕಳಿಗೆ ಶೀತ ಜ್ವರದ ಲಕ್ಷಣ ಏನಾದ್ರೂ ಕಾಣಿಸ್ಕೊಂಡ್ರೆ ಅಂತ ಮಕ್ಕಳು ಸ್ಕೂಲಿಗೆ ಬರ್ಲಿಕ್ಕಿಲ್ವಾ? ಹೌದು, ಅದನ್ನ ನಾವು ಪೋಷಕರ ಸಭೆಯಲ್ಲಿ ಪೇರೆಂಟ್ಸ್ ಗೆ ಹೇಳ್ಬಿಟ್ಟಿದೀವಿ. ಮಗುವಿಗಷ್ಟೇ ಅಲ್ಲ, ಮಗುವಿನ ಮನೆಯಲ್ಲಿರುವಂತಹ ಇತರ ಸದಸ್ಯರಿಗೆ ಜ್ವರ, ಕೆಮ್ಮು, ನೆಗಡಿ ಈ ರೀತಿಯ ಯಾವುದೇ ರೋಗ ಲಕ್ಷಣಗಳಿದ್ದಲ್ಲಿ ಅವರು ಶಾಲೆಗೆ ಬರಬಾರದು. ನಂತರ ಅವರಿಗೆ ಆರೋಗ್ಯ ಸುಧಾರಿಸಿದ ನಂತರವಷ್ಟೇ ಶಾಲೆಗೆ ಬರಬೇಕನ್ನುವಂತಹ ಸೂಚನೆಯನ್ನ ಕೊಟ್ಟಿದ್ದೀವಿ. ಜೊತೆಗೆ ಶಾಲೆಗೆ ಬಂದ ನಂತರ ಮಕ್ಕಳಿಗೆ ಏನಾದರೂ ರೋಗ ಲಕ್ಷಣಗಳು ಕಾಣಿಸಿದ್ರೆ ಅಲ್ಲಿ ಒಂದು ಐಸೋಲೇಷನ್ ಕೊಠಡಿ ಅಂತೇಳಿ ಪ್ರತಿಯೊಂದು ಶಾಲೆನಲ್ಲೂ ಮಾಡಿದ್ದೀವಿ. ಶಾಲೆಗೆ ಬಂದ ನಂತರ ಮಕ್ಕಳಿಗೆ ಆ ರೀತಿ ಲಕ್ಷಣಗಳು ಕಾಣಿಸಿದಲ್ಲಿ ಟೀಚರ್ಸ್ ಅದನ್ನು ಗಮನಿಸಿಬಿಟ್ಟು ಅವರನ್ನ ಐಸೋಲೇಷನ್ ಕೊಠಡಿಯಲ್ಲಿ ಇಟ್ಬಿಟ್ಟು ಆ ನಂತರ ಆರೋಗ್ಯ ಇಲಾಖೆಯವರನ್ನ ಸಂಪರ್ಕಿಸ್ತಾರೆ ಅಥವಾ ಪೋಷಕರನ್ನ ಸಂಪರ್ಕಿಸಿಬಿಟ್ಟು ಕ್ರಮ ತೆಗೆದುಕೊಳ್ತಾರೆ. ಓಕೆ, ಇದು ಈಗ ಒಂದು 10ನೇ ಕ್ಲಾಸಿನ ಮಕ್ಕಳಿಗೆ ಅರ್ಧ ದಿನದ ತರಗತಿ ಮಾತ್ರ ಇರ್ತದೆ. ಉಳಿದ ತರಗತಿಯ ವಿದ್ಯಾರ್ಥಿಗಳಿಗೆ ವಿದ್ಯಾಗಮ 2 ಏನೋ ಸ್ಟಾರ್ಟ್ ಆಗಿದೆ, ಅದರ ಮುಖಾಂತರ ಅವರು ಪಾಠವನ್ನ ಕಲಿಬೇಕಾಗ್ತದೆ. ಹಾಗಾಗಿ ಓಕೆ, ಇನ್ನು ನಿರ್ಮಲಾ ಮೇಡಮ್, ನಿಮ್ಮ ಹತ್ರ ನಾನು ಕೇಳಬೇಕು. ಇದೀಗ ನೀವು ಕೂಡ ಅಂದ್ರೆ ತುಂಬಾ ಟೈಮ್ ಇಂದ ಆನ್ಲೈನ್ ಕ್ಲಾಸ್ ಮಾಡ್ತಾ ಇದ್ರಿ, ಇದೀಗ ಎಲ್ಲಾ ಮಕ್ಕಳು ಶಾಲೆಗೆ ಬರ್ತಾ ಇದ್ದಾರೆ, ನಿಮ್ಗೆ ಹೇಗೆ ಅನಿಸ್ತದೆ? ಯಾಕಂತ ಹೇಳಿದ್ರೆ ಟೀಚರ್ ಪಾಠ ಮಾಡುವಾಗ ಎದುರು ಮಕ್ಕಳಿದ್ರೇನೆ ಒಂಥರ ಅವರಿಗೆ ಅಂದ್ರೆ ಕಲಿಸ್ಲಿಕ್ಕೂ ಸಹ ಒಂದ್ ಸ್ವಲ್ಪ ಅಂದ್ರೆ ಹುಮ್ಮಸ್ ಇರ್ತದೆ, ಅಂದ್ರೆ ಯಾಕಂದ್ರೆ ಎದುರು ಮಕ್ಕಳು ಕೂತ್ಕೊಂಡಿರ್ತಾರೆ. ಇವಾಗ ನಿಮ್ಗೆ ಹೇಗೆ ಅನಿಸ್ತಾ ಇದೆ ಮೇಡಮ್? ತುಂಬಾ ಖುಷಿ ಆಗ್ತದೆ ಖಂಡಿತ. ತರಗತಿಯ ಕೋಣೆಯ ಪಾಠ ಕ್ಕೆ ಈ ಆನ್ಲೈನ್ ಪಾಠ ಬದಲಿ ಅಲ್ಲ, ಅನಿವಾರ್ಯ ಆದಾಗ ಬೇರೆ ಏನೂ ಉಪಾಯ ಇಲ್ಲದೆ ಇದ್ದಾಗ ಮಕ್ಕಳನ್ನ ಕಲಿಕೆಯಲ್ಲಿ ತೊಡಗಿಸಲಿಕ್ಕೆ ಅದೊಂದು ಮಾರ್ಗ ನಾವು ಕಂಡುಕೊಂಡದ್ದು ಬಿಟ್ಟರೆ ತರಗತಿ ಕೋಣೆಯ ಒಂದು ಪಾಠ ಅಲ್ಲಿ ಆಗುವುದಿಲ್ಲ. ಹೀಗಾಗಿ ಶಿಕ್ಷಕರು ತುಂಬ ಒಂದು ಕಳೆದ 7-8 ತಿಂಗಳಿನಿಂದ ಮಕ್ಕಳು ಯಾವಾಗ ಬರ್ತಾರೆ, ಪಾಠ ಯಾವಾಗ ಮಾಡೋದು ಎನ್ನುವ ಒಂದು ಚಿಂತೆಯಲ್ಲಿದ್ದರು. ಶಾಲೆ ಕೂಡ ಶಾಲೆ ಅಂದರೆ ಮಕ್ಕಳು, ಮಕ್ಕಳು ಅಂದರೆ ಶಾಲೆ. ಈ ಮಕ್ಕಳಿಲ್ಲದ ಶಾಲೆಗೆ ಹೋಗಲಿಕ್ಕೆ ನಮಗೂ ಬೇಸರ ಆಗ್ತಾ ಇತ್ತು. ಹೀಗಾಗಿ ನಾವು ಕಾಯ್ತಾ ಇದ್ವಿ, ಈಗ ಮಕ್ಕಳು ಬರ್ತಾ ಇದ್ದಾರೆ. ಪೋಷಕರ ಸಭೆಯಲ್ಲಿ ಕೆಲವರು ಸ್ವಲ್ಪ ಅನುಮಾನ ವ್ಯಕ್ತಪಡಿಸಿದ್ರು ನಾವು ಕಳಿಸುವುದಿಲ್ಲ ಅಂತ. ಆದರೆ ದಿನದಿಂದ ದಿನಕ್ಕೆ ಮಕ್ಕಳ ಸಂಖ್ಯೆ ಹೆಚ್ಚಾಗ್ತಾ ಉಂಟು ಶಾಲೆಯಲ್ಲಿ. ನಾವು ನಮ್ಮದು ನಮ್ಮ ಶಾಲೆಯ ಮಟ್ಟಿಗೆ ಶಿಕ್ಷಕರಿಗೆ ನಿಜವಾಗಿ ಇದು ಚಾಲೆಂಜಿಂಗ್. ಒಂದು 230 ಮಕ್ಕಳಿದ್ದಾರೆ SSLC ಅಲ್ಲಿ. ಫಸ್ಟ್ ದಿವಸ 8 ತಂಡ ಇತ್ತು, ಇವತ್ತು 10 ತಂಡ ಆಯಿತು, ಬಹುಶಃ ನಾಳೆ ಇನ್ನೂ ಹೆಚ್ಚಾಗಬಹುದು. ಹೀಗಾಗಿ ಮಕ್ಕಳು ಪರಿಸ್ಥಿತಿ ನೋಡಿ ಶಾಲೆ ನಡೀತಾ ಉಂಟು, ಹೇಗೆ ನಡೀತಾ ಉಂಟು, ಯಾವ ಮುಂಜಾಗ್ರತೆ ತಗೊಳ್ತಾ ಇದ್ದಾರೆ ಅಂತ ನೋಡಿಕೊಂಡು ಪೋಷಕರು ಮಕ್ಕಳನ್ನು ಕಳಿಸ್ತಾ ಇದ್ದಾರೆ. ಶಾಲೆಯಲ್ಲಿ ಅವರಿಗೆ ಒಂದು ಭರವಸೆ ಸಿಕ್ಕಿದೆ, ನಮ್ಮ ಮಕ್ಕಳು ಇಲ್ಲಿ ಸುರಕ್ಷಿತವಾಗಿ ಇರ್ತಾರೆ ಎನ್ನುವ ಒಂದು ಭರವಸೆ ದಿನದಿಂದ ದಿನಕ್ಕೆ ಸಿಗ್ತಾ ಉಂಟು. ಅದನ್ನು ನೋಡಿಕೊಂಡು ಅವರು ಕಳಿಸ್ತಾ ಇದ್ದಾರೆ, ಅದು ಬಹಳ ಸಂತೋಷದ ವಿಷಯ. ಹಾಗೆ ಮ್ಯಾಮ್, ನೀವು ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡಿದ್ದೀರಿ? ನಾವು ಈಗ ಮೇಡಮ್ ಹೇಳಿದ್ರಲ್ಲ, ಹಾಗೆ ನಮ್ಮ ಶಿಕ್ಷಣ ಇಲಾಖೆ ಇಂತಹ ಒಂದು ಕೈಪಿಡಿಯನ್ನು ನಮಗೆ ಸಾಫ್ಟ್ ಕಾಪಿ ಹಾರ್ಡ್ ಕಾಪಿ ಎರಡೂ ನಮ್ಮೆಲ್ಲರ ಕೈಯಲ್ಲುಂಟು. ಅದನ್ನು ಎಲ್ಲ ಶಿಕ್ಷಕರು ಓದಿದ್ದಾರೆ. ಪೋಷಕರ ಸಭೆಯಲ್ಲಿ ಇದನ್ನು ನಾವು ಪ್ರೆಸೆಂಟೇಷನ್ ಮಾಡಿ ಪ್ರತಿಯೊಂದು ಅಂಶವನ್ನು ಅವರಿಗೆ ವಿವರಿಸಿದ್ದೇವೆ. ಪೋಷಕರ ಜವಾಬ್ದಾರಿ ಹೆಚ್ಚಿದೆ ಇಲ್ಲಿ, ಯಾಕಂದರೆ ಗುಂಪಿನಲ್ಲಿ ಮಕ್ಕಳು ಏನು ಮಾಡ್ತಾರೆ, ನಮಗೆ ಎಲ್ರಿಗೂ ಎಲ್ಲ ಸಮಯದಲ್ಲಿ ಗಮನಿಸ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಶಾಲೆಯಲ್ಲಿ ಮಕ್ಕಳು ಕೈ ಕೈ ಹಿಡ್ಕೊಳ್ತಾರೆ, ಭುಜಕ್ಕೆ ಹೆಗಲಿಗೆ ಕೈ ಹಾಕಿ ಹೋಗ್ತಾರೆ, ಮಾಸ್ಕನ್ನೆಲ್ಲ ಎಕ್ಸ್ಚೇಂಜ್ ಮಾಡ್ಬೋದು, ತಿಂಡಿ ಎಕ್ಸ್ಚೇಂಜ್ ಮಾಡ್ಬೋದು. ಹಾಗಾಗಿ ನಾವು ಪೋಷಕರಿಗೆ ನಿಮ್ಮ ಮಗುವಿಗೆ ನೀವು ಸರಿಯಾದ ತಿಳುವಳಿಕೆ ನೀಡಿ ಎನ್ನುವ ಮಾತನ್ನು ಸ್ಪಷ್ಟವಾಗಿ ಎಲ್ಲ SOPಯನ್ನು ಅವರಿಗೆ ಬಿಡಿಸಿ ಬಿಡಿಸಿ ಹೇಳಿದ್ದೇವೆ. ಯಾಕಂತಂದರೆ ಪೋಷಕರಿಗೆ ನಾನು ಒಂದು ಮಾತು ಕೊನೆಯಲ್ಲಿ ಹೇಳಿದ್ದೇನೆ, ನೀವು ಇದನ್ನೆಲ್ಲ ಅನುಸರಿಸಿದರೆ ಪ್ರಾರಂಭ ಆದ ಶಾಲೆ ಮುಂದುವರಿತದೆ, ಎಲ್ಲಿಯಾದರೂ ಅದನ್ನು ನಾವು ಕಡೆಗಣಿಸಿದರೆ ಶಾಲೆ ಮುಂದೆ ಪುನಃ ಮುಚ್ಚುವ ಪರಿಸ್ಥಿತಿ ಬಾರದ ಹಾಗೆ ನೋಡಿಕೊಳ್ಳಿ ಅಂತ ನಾನು ಹೇಳಿದ್ದೇನೆ. ಹೀಗಾಗಿ ಮಕ್ಕಳು ಮಾಸ್ಕ್ ಧರಿಸಿ ಬರ್ತಾ ಇದ್ದಾರೆ. ಒಂದು ವೇಳೆ ಧರಿಸದೇ ಇದ್ರೆ, ಈಗ ಇವತ್ತಿಬ್ರು ಕರ್ಚಿಪ್ ಕಟ್ಕೊಂಡು ಬಂದಿದ್ರು, ನಾನೇ ಮಾಸ್ಕ್ ಕೊಟ್ಟಿದ್ದೇನೆ ಅವರಿಗೆ. ಹಾಗಾಗಿ ಅದನ್ನೆಲ್ಲ ನಾವು ಗಮನಿಸಬೇಕಾಗ್ತದೆ, ಮರ್ತು ಹೋಗ್ತದೆ ಅವರಿಗೆ. ಬ್ಯಾಗ್ನಲ್ಲಿ ಒಂದು ಮಾಸ್ಕ್ ಇಟ್ಟುಕೊಳ್ಳಿ ಅಂತ ಹೇಳಿದ್ದೇವೆ ನಾವು ಪೋಷಕರಿಗೆ, ಇಟ್ಟು ಕಳಿಸಿ. ಸೊ ಒಂದು ಚಿಕ್ಕ ಸೋಪ್ ಇಟ್ಟು ಕಳಿಸಿ ಬ್ಯಾಗ್ನಲ್ಲಿ. ಶಾಲೆಯಲ್ಲಿ ನಾವು ಇಡ್ತೇವೆ, ಆದರೂ ಕೂಡ ಅದು ಮಕ್ಕಳು ಕೆಲವೊಮ್ಮೆ ಆಚೀಚೆ ಮಾಡಿದರೆ ಸಿಗದೇ ಇದ್ದರೆ ಹಾಗೆ ಅವರು ಬರೀ ನೀರಲ್ಲಿ ಕೈ ತೊಳ್ಕೊಂಡು ಬರುವ ಸಂದರ್ಭ ಇರ್ತದೆ. ಆದ್ದರಿಂದ ಬ್ಯಾಗ್ನಲ್ಲಿ ಒಂದು ಇಟ್ಟುಕೊಳ್ಳಿ ಅಂತ ಹೇಳಿದ್ದೇವೆ. ಮಾಸ್ಕ್, ಸಾಮಾಜಿಕ ಅಂತರ, ಸ್ವಚ್ಛತೆ, ಇದು ಮೂರನ್ನು ನಿಮ್ಮ ಮಕ್ಕಳಿಗೆ ನೀವು ಸಾಧ್ಯ ಆದಷ್ಟು ಕಲಿಸಿ ಶಾಲೆಗೆ ಕಳಿಸಿ ಅಂತ ನಾನು ಹೇಳಿದ್ದೇನೆ.
ಪೋಷಕರಿಗೆ ಹೇಳಿದಿರಾ? ಇದಿಷ್ಟನ್ನು ಅನುಸರಿಸಿದ್ರೆ ಖಂಡಿತವಾಗಿಯೂ ನಿಮಗೆ ನಿಮ್ಮ ಮಗುವಿಗೆ ಯಾವುದೇ ಕಾಯಿಲೆ ಬರೋದಿಲ್ಲ ಅನ್ನುವ ಮಾತನ್ನ ನಾವು ಹೇಳಿದೆವು. ಓಕೆ, ಇದರಲ್ಲಿ ಪೋಷಕರ ಜವಾಬ್ದಾರಿ ಕೂಡ ಜಾಸ್ತಿ ಆಗಿರ್ತದೆ ಮಕ್ಕಳಿಗಿಂತ. ಯಾಕಂತ ಹೇಳಿದ್ರೆ ಶಾಲೆಗೆ ಬರುವ ಮಕ್ಕಳು ಅವರು ಹೇಳಿ ಕಳಿಸಬೇಕು, ಈಗ ಶಾಲೆಯಲ್ಲಿ ಹೀಗೆ ಅಂದ್ರೆ ಈ ತರ ಕಾಪಾಡ್ ಸಾಮಾಜಿಕ ಅಂತರವನ್ನ ಕಾಪಾಡಬೇಕು ಅಂತ ಪೋಷಕರಾದವರು ಹೇಳಬೇಕು. ಮುಖ್ಯವಾಗಿ ಶೌಚಾಲಯದ ಬಳಕೆ ಪೋಷಕರು ಮಕ್ಕಳಿಗೆ ಚೆನ್ನಾಗಿ ಕಲಿಸಬೇಕು. ಅಲ್ಲಿಯೇ ಮಕ್ಕಳಿಗೆ ಸಮಸ್ಯೆ ಆಗೋದು, ನೀರು ಹಾಕದೆ ಬರ್ತಾರೆ, ಕೈ ತೊಳೆಯುವುದಿಲ್ಲ, ಅಂತ ಕಾಯಿಲೆಗೆ ಕಾರಣ ಆಗ್ತದೆ. ಅದರಿಂದ ಪೋಷಕರಿಗೆ ನಾನು ಅದನ್ನೊಂದು ಮನವಿ ಮಾಡಿಕೊಂಡಿದ್ದೇನೆ. ಶೌಚಾಲಯದ ಬಳಕೆಯ ಬಗ್ಗೆ ನೀವು ನಿಮ್ಮ ಮಕ್ಕಳಿಗೆ ತಿಳಿಸಿ, ಶಾಲೆಯಲ್ಲಿ ನಾವು ತಿಳಿಸ್ತೇವೆ, ಮನೆಯಲ್ಲಿ ನೀವು ಕಲಿಸಿ ಅಂತ ಹೇಳಿದ್ದೇನೆ. ಇನ್ನು ಮಂಜುಳಾ ಮೇಡಮ್, ಈಗ 10ನೇ ಕ್ಲಾಸ್ ಅಂದ್ರೆ ವಿದ್ಯಾರ್ಥಿಗಳಿಗೆ ಒಂದು ಇದು ಒಂದು ಪ್ರಮುಖ ಘಟ್ಟ. ಯಾಕಂತ ಹೇಳಿದ್ರೆ ಅವರು ಅಂದ್ರೆ ಕೆಲವರಿಗೆ ತುಂಬಾ ಕನಸುಗಳು ಇರ್ತದೆ, ನಾನು 10ನೇ ತರಗತಿಯಲ್ಲಿ ಜಾಸ್ತಿ ಆಗಿ ಮಾರ್ಕ್ಸ್ ತಗೊಂಡು ಏನು ಹೈಯರ್ ಎಜುಕೇಶನ್ ಗೆ, ಸೈನ್ಸ್ ಕಾಮರ್ಸ್ ಏನೋ ತಗೊಂಡು ಅವ್ರಿಗೊಂದು ಕನಸು ಇರ್ತದೆ. ಈಗಾಗಲೇ ಅಂದ್ರೆ ಅವರಿಗೆ ಸ್ಕೂಲ್ ಸ್ಟಾರ್ಟ್ ಆಗಿದೆ, ಲೇಟ್ ಆಗಿದೆ ಆಲ್ರೆಡಿ. ಇನ್ನೇನು ಮಾರ್ಚ್ ನಲ್ಲಿ ಅವರಿಗೆ ಒಂದು ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇತ್ತು, SSLC ಎಕ್ಸಾಮ್. ಇವಾಗ ಏನು ಜನವರಿಯಲ್ಲಿ ಸ್ಟಾರ್ಟ್ ಆಗಿದೆ, ಇನ್ನು ಅವರ ಏನು ಪಠ್ಯಕ್ರಮದಲ್ಲಿ ಏನಾದರೂ ಒಂದು ಬದಲಾವಣೆಗಳು ಬರುವಂತ ಸಾಧ್ಯತೆ ಇರ್ತದೆ ಅಥವಾ ಅಷ್ಟೇ ಏನಾದರೂ ಕಡಿಮೆ ಮಾಡ್ತಾರೆ ಸಿಲೆಬಸ್ ಅಲ್ಲಿ? ಖಂಡಿತ ಇದೆ, ಅದನ್ನ ಶಿಕ್ಷಣ ಸಚಿವರು ನಮಗೆ ವಿಡಿಯೋ ಕಾನ್ಫರೆನ್ಸ್ ನಡೆಸುವಾಗ ಹೇಳಿದ್ದಾರೆ. ಮಾರ್ಚ್ ತಿಂಗಳಲ್ಲೇ ಬಹುಶಃ ಎಕ್ಸಾಮ್ ನಡೀಲಿಕ್ಕಿಲ್ಲ, ಎಕ್ಸಾಮಿನೇಷನ್ ಪೋಸ್ಟ್ಪೋನ್ ಆಗತ್ತೆ. ತಾತ್ಕಾಲಿಕ ವೇಳಾಪಟ್ಟಿಯನ್ನ ಇನ್ನು ಒಂದು ವಾರದಲ್ಲಿ ಬಿಡುಗಡೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಹಾಗೆಯೇ ಪಠ್ಯಪುಸ್ತಕದಲ್ಲಿನ ಸಿಲೆಬಸ್ನ ಕಡಿತದ ಬಗ್ಗೆನೂ ಸಹ ಅವರು ಹೇಳಿದ್ದಾರೆ, ಅದು ಸಹ ಖಚಿತವಾದಂತಹ ಮಾಹಿತಿಯನ್ನ ಕೊಡ್ತಾರೆ. ನಾವು ಈಗಾಗಲೇ ಟೀಚರ್ಸ್ಗೆ ಏನ್ ಹೇಳಿದೀವಿ, ಪೇರೆಂಟ್ಸ್ಗೆ ಏನ್ ಕನ್ವಿನ್ಸ್ ಮಾಡಿದೀವಿ ಅಂತಂದ್ರೆ, ಆಯಾಯ ವರ್ಷ ಕಲಿಯುವಂತಹ ಪಾಠಗಳನ್ನ ಮಕ್ಕಳು ಕಲಿಯಲೇಬೇಕು. ಮಕ್ಕಳು ಕೆಲವೊಂದು ಪಾಠಗಳನ್ನ ನೆಗ್ಲೆಕ್ಟ್ ಮಾಡಿದ್ರೆ, ಆ ಪಾಠಗಳನ್ನ ಬಿಟ್ಟು ಬಿಟ್ರೆ ಏನಾಗತ್ತೆ ಅಂದ್ರೆ, ಮುಂದಿನ ವರ್ಷಕ್ಕೆ ಅವರಿಗೆ ಅದು ಕಷ್ಟ ಆಗುತ್ತೆ. ಆ ದೃಷ್ಟಿಯಲ್ಲಿ ಕಲಿಕೆ ದೃಷ್ಟಿಯಿಂದ ಎಲ್ಲ ಪಾಠಗಳನ್ನ ಮಕ್ಕಳು ಕಲೀಲಿ, ಪರೀಕ್ಷಾ ದೃಷ್ಟಿಯಿಂದ ಮತ್ತೆ ನೋಡೋಣ ಅನ್ನೋ ವಿಷಯವನ್ನ ತಲುಪಿಸಿದೀವಿ. ಓಕೆ, ಹಾಗೆ ನಿರ್ಮಲಾ ಮೇಡಮ್, ನಿಮ್ಮ ಶಾಲೆಯಲ್ಲಿ ಕೆಲವರಿಗೆ ಬೇರೆ ಊರಿನಿಂದ ಬಂದವರು ಇರ್ತಾರೆ, ಅಂದ್ರೆ ಪೇರೆಂಟ್ಸ್ ಇಲ್ಲಿ ಕೆಲಸ ಮಾಡಿಕೊಂಡು ಇದ್ದವರು ಆ ಮಕ್ಕಳನ್ನ ನಿಮ್ಮ ಶಾಲೆಗೆ ಬರುವಂತ ಮಕ್ಕಳು ಇರ್ತಾರೆ. ಈಗ ಕೆಲವರು ಊರಿಗೆ ಹೋದವರು ಮತ್ತೆ ಮರಳಿ ಬರಲಿಲ್ಲ, ಅಂತಹ ಮಕ್ಕಳಿಗೆಲ್ಲ ಏನು ಪಾಠದಲ್ಲಿ ಅವರಿಗೆ ಒಂದು ಲಾಸ್ ಆಗೋದಿಲ್ವಾ? ಇವಾಗ ಈಗ ಅಂತಹ ಮಕ್ಕಳ ಸಂಖ್ಯೆ ಕಡಿಮೆ ಇದೆ, ನಾವು ಅವರನ್ನ ಫಾಲೋಅಪ್ ಮಾಡ್ತಾ ಇದ್ದೇವೆ. ಅವರಿಗೆ ಮನೆ ಹತ್ತಿರದ ಶಾಲೆಗೆ ಕಳಿಸ್ಲಿಕ್ಕೆ ಹೇಳಿದ್ದೇವೆ ನಾವು ಪೋಷಕರಿಗೆ, ನಿಮ್ಮ ಮನೆ ಹತ್ತಿರ ಯಾವುದಾದ್ರೂ ಶಾಲೆ ಇದ್ರೆ ಕಳಿಸಿ, ಅಲ್ಲಿನ ಹೆಡ್ ಮಾಸ್ಟರ್ಇಂದ ಒಂದು ಇಂತಹ ಹುಡುಗ ನಮ್ಮ ಶಾಲೆಯಲ್ಲಿ ಪಾಠಕ್ಕೆ ಬಂದಿದ್ದಾನೆ ಅಂತ ಒಂದು ಬರೆಸ್ಕೊಂಡು ಬನ್ನಿ, ಪರೀಕ್ಷೆ ಕುತ್ಕೊಳ್ಬಹುದು ಅಂತ ಹೇಳಿದ್ದೇವೆ. ಮತ್ತು ನಮ್ಮಲ್ಲಿ ಮಣಿಪಾಲ್ ಫೌಂಡೇಶನ್ ಅವರ ಸ್ಮಾರ್ಟ್ ಕ್ಲಾಸ್ ಇದೆ, ಅದು ಯೂಟ್ಯೂಬ್ ಅಲ್ಲಿ ಅವರಿಗೆ ಸಿಗ್ತದೆ, ಲಿಂಕ್ ಎಲ್ಲ ಕೊಟ್ಟಿದ್ದೇವೆ. ಸಾಧ್ಯ ಆದ್ರೆ ಅದನ್ನ ನೋಡಿ, ಚಂದನದ ಪಾಠ ನೋಡಿ. ನಮ್ಮ ಟೀಚರ್ಸ್ ವಾಟ್ಸಪ್ ಗ್ರೂಪ್ ಮಾಡಿಕೊಂಡು ಪಾಠಗಳನ್ನ ಕಳಿಸ್ತಾ ಇದ್ದಾರೆ, ಅದನ್ನ ನೋಡಿ. ಯಾವುದಾದ್ರೊಂದು ರೀತಿಯಲ್ಲಿ ಕಲಿಕೆ ಆಗಬೇಕು. ನೀವು ಬೇರೆ ಊರಲ್ಲಿದ್ದು ಶಾಲೆಗೆ ಬರ್ಲಿಕ್ಕೆ ಆಗ್ಲಿಲ್ಲ, ತೊಂದರೆ ಇಲ್ಲ, ಆದ್ರೆ ಕಲಿಕೆ ಆಗ್ಬೇಕು. ಎಲ್ಲೇ ಇದ್ರು ಪರೀಕ್ಷೆಗೆ ಪರೀಕ್ಷೆ ಕುತ್ಕೊಳ್ಬೇಕು, ಅದನ್ನ ಸ್ಪಷ್ಟವಾಗಿ ಹೇಳಿದ್ದೇವೆ. ಹೀಗಾಗಿ ಮಕ್ಕಳು ಸಾಧ್ಯ ಆದಷ್ಟು, ಹೆಚ್ಚಿನವರು ಬಂದಿದ್ದಾರೆ, 85% ಬಂದಿದ್ದಾರೆ. ಈಗ ಇನ್ನೊಂದು 15% ಒಂದು ವಾರ ಟೈಮ್ ತಕೊಂಡಿದ್ದಾರೆ, ಕೆಲವರು ಬರ್ತೇವಂತ ಹೇಳಿದ್ದಾರೆ. ಮತ್ತೆ ಸಹ ಯಾರು ಬರುದಿಲ್ಲ ಅವರನ್ನ ನಾವು ವೈಯಕ್ತಿಕವಾಗಿ ದೂರವಾಣಿ ಕರೆ ಮಾಡಿ ಅವ್ರು ಯಾವ ಸ್ಥಿತಿಯಲ್ಲಿದ್ದಾರೆ, ಕಲಿಕೆ ಆಗ್ತಾ ಉಂಟಾ ಅನ್ನೋದನ್ನ ನಾವು ಫಾಲೋ ಅಪ್ ಮಾಡ್ತೇವೆ. ಇನ್ನು ಹಾಸ್ಟೆಲ್ ಅಲ್ಲಿ ಇದ್ದ ಮಕ್ಕಳಿಗೆ ಅವರಿಗೆ ಯಾವ ರೀತಿಯಲ್ಲಿ ಇರ್ತದೆ ಅಂದ್ರೆ, ನಮ್ಮ ಶಾಲೆಯಲ್ಲಿ ಹಾಸ್ಟೆಲ್ ಮಕ್ಕಳಿಲ್ಲ, ಆದ್ರೆ ಹಾಸ್ಟೆಲ್ ಪ್ರಾರಂಭ ಆಗ್ಲಿಲ್ಲ, ಹೀಗಾಗಿ ಅವರು ಮನೆಯಲ್ಲಿಯೇ. ನಮ್ಮಲ್ಲಿ ಈಗ ಮಠದಿಂದ ಬರುವ ಮಕ್ಕಳಿದ್ದಾರೆ, ಪುತ್ತಿಗೆ ಮಠದಿಂದ, ಅವರು ಮಠದಿಂದ ಬರ್ತಾ ಇದ್ದಾರೆ, ಬಸ್ ವ್ಯವಸ್ಥೆ ಇದೆ ಅವರಿಗೆ, ಬರ್ತಾ ಇದ್ದಾರೆ. ಆದ್ರೆ ಕೆಲವು ಹಾಸ್ಟೆಲ್ ಪ್ರಾರಂಭ ಆಗಲಿಲ್ಲ, ಅವರಿಗೆ ಬಹುಶಃ ಆನ್ಲೈನ್ ಪಾಠವೇ ಪರಿಹಾರ ಅಂತ ಕಾಣ್ತದೆ. ಹಾಸ್ಟೆಲ್ ಪ್ರಾರಂಭ ಆಗದೆ ಇರೋದ್ರಿಂದಾಗಿ ಆ ಮಕ್ಕಳು ಯಾವ ಯಾವ ಊರಿನಲ್ಲಿದ್ದಾರೋ ಅಲ್ಲೇ ನಿಯರೆಸ್ಟ್ ಸರ್ಕಾರಿ ಶಾಲೆಗೆ ಹೋಗಿ ಅಲ್ಲಿ ಏನು ವಿದ್ಯಾಗಮ ಸ್ಟಾರ್ಟ್ ಆಗಿದೆ ಅಥವಾ ರೆಗ್ಯುಲರ್ 10th ಕ್ಲಾಸಸ್ ಸ್ಟಾರ್ಟ್ ಆಗಿದೆ ಅಲ್ಲಿ ಹೋಗಿ ಅಟೆಂಡ್ ಆಗಬೇಕು ಅನ್ನುವಂತಹ ಸೂಚನೆಯನ್ನ ಶಾಲಾ ಮುಖ್ಯಸ್ಥರು ಕೊಡ್ಬೇಕಂತೇಳಿ ಹೇಳಿದೀವಿ. ಹಾಸ್ಟೆಲ್ ಸ್ಟಾರ್ಟ್ ಆಗುವಾಗ ಮಕ್ಕಳು ಬಂದು ಅಲ್ಲಿ ನೆಗೆಟಿವ್ ರಿಪೋರ್ಟ್ ಅನ್ನ ತೋರಿಸಿ ನಂತರ ಅವರು ಹಾಸ್ಟೆಲ್ ಅಲ್ಲಿ ಉಳಿದುಕೊಂಡು ಶಾಲೆಗೆ ಬರಬೇಕು ಅನ್ನುವಂತಹ ನಿಯಮ ಇದೆ. ಬಹುಶಃ ಸದ್ಯದಲ್ಲಿ ಹಾಸ್ಟೆಲ್ ಸ್ಟಾರ್ಟ್ ಆಗ್ಬಹುದಂತ ಅನ್ಸುತ್ತೆ. ಅಲ್ಲಿವರೆಗೆ ಮಕ್ಕಳು ಆನ್ಲೈನ್ ಕ್ಲಾಸಸ್ ಅಥವಾ ಟೀಚರ್ಸ್ ಗೆ ಫೋನ್ ಮಾಡಿ ಏನೆಲ್ಲ ನಡೀತಾ ಇದೆ ಅಂತೇಳಿ ಡೌಟ್ಸ್ ಎಲ್ಲ ಕೇಳ್ಕೊಳ್ಳೋದು, ಅಥವಾ ಚಂದನ ಪಾಠಗಳು ನಡೀತಾ ಇದೆ, ಯೂಟ್ಯೂಬ್ ಅಲ್ಲಿ ಪಾಠಗಳನ್ನ ನೋಡುವಂತದ್ದು, ಆ ಮೂಲಕ ಅವರು ಕಲಿಕೆಯನ್ನು ಮುಂದುವರಿಸಬಹುದಾಗಿದೆ. ಓಕೆ, ಹಾಗೆ ಒಂದು ಕಾಲ್ ಇದೆ. ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ, ತಮ್ಮ ಹೆಸರು? ಕೀರ್ತನ ಅಂತ. ಕೀರ್ತನ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಕೀರ್ತನ? ನಾನು ಉಡುಪಿಯಿಂದ. ಉಡುಪಿಯಿಂದ ಕೀರ್ತನ ಅವರು ಏನ್ ಮಾಡ್ಕೊಂಡಿರೋದು? ನಾನೀಗ ಜಾಬ್ ಅಲ್ಲಿ ಇದ್ದೇನೆ. ಓಕೆ, ನೀವೇನ್ ಹೇಳ್ತೀರಾ ಮ್ಯಾಮ್ ಇವತ್ತು ನಮ್ಮ ಟಾಪಿಕ್ ಬಗ್ಗೆ?
ಅಂದ್ರೆ ಈಗ ನನ್ಗೆ ಏನ್ ಕನ್ಫರ್ಮೇಶನ್ ಬೇಕಿದೆ, ಈಗ SLC ಮಕ್ಕಳು ಈಗ ಆಲ್ರೆಡಿ ಇಯರ್ ಎಂಡ್ ಅವ್ರಿಗೆ ಎಕ್ಸಾಮ್ ನಿಯರ್ ಬೈ ಆಗ್ತಾ ಉಂಟಲ್ಲ, ಅವ್ರ ಚಾಪ್ಟರ್ ಡಿಲೇ ಆದಾಗ ಹೇಗೆ ಅದನ್ನು ಅಂದ್ರೆ ಕ್ಲಾರಿಫೈ ಮಾಡ್ತಾರೆ ಅಂತ, ಅಂದ್ರೆ ಅವ್ರಿಗೆ ಅರ್ಥ ಸಹ ಆಗಿರುದಿಲ್ಲ ಇಲ್ಲಿ ತನಕ ಮಕ್ಕಳಿಗೆ ಆನ್ಲೈನ್ ಅಲ್ಲಿ ಆದದ್ದು. ಸೊ ಅರ್ಥ ಆಗದಿದ್ದಾಗ ಮೇಡಮ್ಸ್ ಅವ್ರು ಹೇಗೆ ಅವ್ರಿಗೆ ಹೇಳಿಕೊಡ್ತಾರೆ ಅಂದ್ರೆ, ಇಷ್ಟಿಷ್ಟೇ ಮಕ್ಕಳು ಸ್ಕೂಲ್ಗೆ ಬರ್ಬೇಕಂತ ಇರ್ತದಲ್ಲ ಮೇಡಮ್. ಹೌದು. ಓಕೆ, ಹೇಗೆ ಅವರು ಕಲಿತಾರೆ ಅಂತ ನಿಮ್ಮ ಡೌಟ್? ಹೌದೌದು. ಓಕೆ ಮ್ಯಾಮ್, ಅವ್ರು ಕೇಳ್ತಾರೆ. ಈಗ ಟೀಚರ್ಸು ಮಕ್ಕಳಿಗೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಪಾಠ ಅವರಿಗೆ ಏನು ಡೌಟ್ ಉಂಟು ಏನು ಅರ್ಥ ಆಗಲಿಲ್ಲ ಅದನ್ನು ಕ್ಲಿಯರ್ ಮಾಡ್ತಾ ಹೋಗ್ತಾರೆ. ಮಕ್ಕಳೀಗ ಪಾಠ ಕೇಳಿದ್ದಾರೆ ಯೂಟ್ಯೂಬ್ನಲ್ಲಿ ಬೇರೆ ಯಾವುದೇ ವಿಧಾನದಿಂದ, ಅದರಲ್ಲಿ ಅವ್ರಿಗೆ ಏನು ಅರ್ಥ ಆಗಲಿಲ್ಲ ನೋಟ್ ಮಾಡಿಕೊಂಡು ಬಂದರೆ ಟೀಚರ್ಸ್ ಅದನ್ನು ಪುನಃ ಕಲಿಸ್ತಾರೆ. ಈಗ ಹೆಚ್ಚಿನ ಅಂಶ 10ನೇ ಕ್ಲಾಸಿಗೆ ಮಕ್ಕಳು ದಿನ ಬರೋದ್ರಿಂದ ಪಾಠವನ್ನೇ ಮಾಡ್ತಾರೆ. ಓಕೆ, ಮೊದಲಿನಿಂದ ಮಾಡ್ತಾ ಇರ್ತೀರಾ? ಮೊದಲಿನಿಂದನೇ ಮಾಡ್ತಾರೆ. ಈಗ ಈಗ ಸೆಕೆಂಡ್ ಟರ್ಮ್ ಇದು ಮಾಡಿ ಮತ್ತೆ ಮೊದಲಿನ ಟರ್ಮ್ ಅಂದ ತಕೊಂಡು ಈಗ ನಮಗೆ ಟೈಮ್ ಇದೆ, ಜೂನ್ ನಲ್ಲಿ ಪರೀಕ್ಷೆ ಆದ್ರೆ ಅಲ್ಲಿವರೆಗೆ ಸಮಯ ಇದೆ. ಪ್ರಮುಖ ಅಂಶಗಳನ್ನ ವಿವರಿಸ್ತಾ ಹೋಗ್ತಾರೆ, ಕ್ಲಾರಿಫೈ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಮಕ್ಕಳು ಆ ಬಗ್ಗೆ ಚಿಂತೆ ಮಾಡಬೇಕಾಗಿಲ್ಲ 10ನೇ ಕ್ಲಾಸ್ನವರು. ಅಂದ್ರೆ ಅದರಲ್ಲಿ ಈಗ ಒಂದು ಕ್ಲಾರಿಫಿಕೇಶನ್ ಅಂತಂದ್ರೆ, ಪಠ್ಯ ಪುಸ್ತಕದಲ್ಲಿರುವಂತಹ ಪಾಠಗಳನ್ನ ವಿಭಜಿಸಿಕೊಳ್ತಾರೆ ಟೀಚರ್ಸ್. ಅಂದ್ರೆ ತುಂಬಾ ಕಷ್ಟದ ವಿಷಯಗಳು ಯಾವ್ದೆಲ್ಲ ಇದೆ ಅದರಲ್ಲಿ ಸ್ವಕಲಿಕೆಯ ಮೂಲಕವೇ ಅಧ್ಯಯನ ಮಾಡುವಂತಹ ಪಾಠಗಳು ಯಾವ್ದೆಲ್ಲ ಇದೆ. ಸೊ ಈಗ ಪ್ರತಿದಿನ ಅವರಿಗೆ 3 ಅವಧಿಗಳು ಮಾತ್ರ ಸಿಗ್ತಾ ಇದೆ ಟೀಚರ್ಸ್ ಶಾಲೆಯಲ್ಲಿ. 6 ಅವಧಿಗಳು ಮೊದಲು ಇರ್ತಾ ಇತ್ತು, ಈಗ 3 ಅವಧಿಗಳು ಮಾತ್ರ. ಸೊ ಕನಿಷ್ಠ ಅವಧಿಯಲ್ಲಿ ಇವರು ಗರಿಷ್ಠ ಕಲಿಕೆಯನ್ನ ಪೂರೈಸಬೇಕಾಗಿರೋದ್ರಿಂದ ಸೊ ಈ ರೀತಿಯ ಒಂದು ಪ್ಲಾನ್ ಅನ್ನ ಎಲ್ಲ ಟೀಚರ್ಸ್ ಮಾಡ್ಕೊಳ್ತಾರೆ. ಸ್ವಕಲಿಕೆಯಲ್ಲಿಯೇ ಅವರು ಕಲಿಕಾ ಫಲಗಳನ್ನ ಗಳಿಸುವಂತಹ ಸಂದರ್ಭ ಇದ್ದಾಗ ಅದು ಹೇಗೆ ಸ್ವಕಲಿಕೆ ಮಾಡಬೇಕು ಅನ್ನೋದನ್ನ ಟೀಚರ್ಸ್ ಮಕ್ಕಳಿಗೆ ಗೈಡ್ ಮಾಡ್ತಾರೆ. ಜೊತೆಗೆ ಅವರಿಗೆ ಕೆಲವೊಂದು ಪರಿಕಲ್ಪನೆಗಳು ತುಂಬಾ ಕಷ್ಟಕರವಾಗಿರಬಹುದು, ಅದಕ್ಕೆ ತುಂಬಾ ಇಂಪಾರ್ಟೆನ್ಸ್ ಕೊಟ್ಬಿಟ್ಟು ಕ್ಲಾಸ್ ಅಲ್ಲಿ ಕಲಿಸುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಓಕೆ, ಧನ್ಯವಾದಗಳು ಮೇಡಮ್ ಕರೆ ಮಾಡಿರೋದಕ್ಕೆ. ಇನ್ನು ನಾವು ಗಮನಿಸ್ತಾ ಇದ್ವಿ ಮ್ಯಾಮ್, ಜಿಲ್ಲೆಯ ಕೆಲವೊಂದು ಶಾಲೆಗಳಲ್ಲಿ ಇವಾಗ ಪ್ರೈವೇಟ್ ಸ್ಕೂಲಿಂದ ಗೌರ್ಮೆಂಟ್ ಸ್ಕೂಲಿಗೆ ಹೋಗುವಂತಹ ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ನಾವು ಗಮನಿಸ್ತಾ ಇದ್ದೀವಿ. ಯಾಕಂದ್ರೆ ಕೆಲವರಿಗೆ ಅಂದ್ರೆ ಫೀಸ್ ಕಟ್ಟಲಿಕ್ಕೆ ಆಗುದಿಲ್ಲ, ಆ ಕೆಲವೊಂದು ಸಮಸ್ಯೆಯಿಂದ ಇದೀಗ ಗೌರ್ಮೆಂಟ್ ಸ್ಕೂಲ್ಗಳಿಗೆ ಹೋಗ್ತಾ ಇದ್ರೆ, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಅಂದ್ರೆ ಪಾಠಗಳೆಲ್ಲ ಈಗ ಒಂದೇ ರೀತಿ ಆನ್ಲೈನ್ ಕ್ಲಾಸಸ್ ಅಂತಂದ್ರೆ, ಸರ್ಕಾರಿ ಶಾಲೆಯವರು ಅದೇ ರೀತಿ ಆನ್ಲೈನ್ ಕ್ಲಾಸಸ್ಸೇ ಮಾಡ್ತಾ ಇದ್ದಾರೆ, ಖಾಸಗಿ ಶಾಲೆಯವರು ಅದೇ ರೀತಿ ಆನ್ಲೈನ್ ಕ್ಲಾಸಸ್ ಮಾಡ್ತಾ ಇದ್ದಾರೆ. ಈಗ ಅವರಿಗೆ ವಿಡಿಯೋ ಯೂಟ್ಯೂಬ್ ಮೂಲಕ ಸಾಕಷ್ಟು ವಿಷಯಗಳನ್ನ ಕಲೀಲಿಕ್ಕೆ ಅವಕಾಶ ಇದೆ. ಈ ರೀತಿ ಕಲಿಕೆಗೆ ಏಕರೂಪದ ವಿಧಾನಗಳು ಇರೋದ್ರಿಂದಾಗಿ ಸೊ ಯಾವ ಸ್ಕೂಲ್ ಆದ್ರೆ ಏನು ಅಂತ ಹೇಳಿ ಬಹುಶಃ ಭಾವಿಸಿರ್ಬೋದು ಒಂದು. ಇನ್ನೊಂದು, ಖಾಸಗಿ ಶಾಲೆಗಳಲ್ಲಿ ಹೆಚ್ಚು ಫೀಸ್ ಅನ್ನ ಕಟ್ಟುವಂತಹ ಸಂದರ್ಭ ಇದೆ, ಹಾಗಾಗಿ ಅದು ಬಹುಶಃ ಪೇರೆಂಟ್ಸ್ಗೆ ಕೋವಿಡ್ 19 ಸಂದರ್ಭದಲ್ಲಿ ಕೆಲವು ಪೋಷಕರಿಗೆ ಅದು ಕಷ್ಟ ಆಗಿರೋದ್ರಿಂದ, ಮತ್ತೆ ಸರ್ಕಾರಿ ಶಾಲೆಗಳೆಲ್ಲ ಈಗ ತುಂಬಾ ಚೆನ್ನಾಗಿ ಡೆವಲಪ್ ಆಗ್ತಾ ಇರೋದ್ರಿಂದ, ಚೆನ್ನಾಗಿ ಪಾಠ ಮಾಡ್ತಾ ಇರೋದ್ರಿಂದ ಟೀಚರ್ಸ್ ಎಲ್ಲ ಹಾಗೆ ನಮ್ಮ ಸರ್ಕಾರಿ ಶಾಲೆಗೆ ಕಳಿಸ್ತಾ ಇದ್ದಾರೆ. ಹೋಗುವವರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಓಕೆ, ಇನ್ನೊಬ್ರು ಕಾಲರ್ ಇದ್ದಾರೆ, ಕೃತಿ ಅಂತ. ಹಲೋ, ನಮಸ್ತೆ ಕೃತಿ. ಹಲೋ, ನಮಸ್ತೆ. ಓಕೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಕೃತಿ? ನಾನು ಮೂಡುಬೆಟ್ಟಿಂದ. ಮೂಡುಬೆಟ್ಟಿಂದ? ಓಕೆ, ನೀವು ಸ್ಟೂಡೆಂಟಾ? ಹಾ, ನಾನು ಸ್ಟೂಡೆಂಟ್. ನಾನು SSLC ಹಳಕಾಡಲ್ಲಿ ಕಲ್ತದ್ದು. ನಿರ್ಮಲ ಟೀಚರ್ ಸ್ಟೂಡೆಂಟ್ ನಾನು. ಓಕೆ, ಹೋ, ನಿಮ್ಮ ಟೀಚರ್ ಇಲ್ಲೇ ಇದ್ದಾರೆ? ಹೌದು, ಗೊತ್ತಾಯ್ತು. ಓಕೆ ಓಕೆ, ನೀವು ಅಲ್ಲೇ ಕಲ್ತಿದ್ದು? ಈಗ ಮುಗಿದಿದೆ SSLC? ನಾನು ಅಲ್ಲೇ ಕಲ್ತದ್ದು, ಲಾಸ್ಟ್ ಇಯರ್ SSLC ಅಲ್ಲೇ ಮಾಡಿದ್ದು ನಾನು. ಓಕೆ, ಇವಾಗ ಏನೀಗ ಅಂದ್ರೆ ಕ್ಲಾಸ್ ಸ್ಟಾರ್ಟ್ ಆಗಿದೆ ಅಲ್ಲ, ನೀವು ಏನ್ ಹೇಳ್ತೀರಾ? ಆನ್ಲೈನ್ ಕ್ಲಾಸ್ ಈಗ. ಓಕೆ ಓಕೆ, ನಿಮ್ಗೆ ಈಗ ಆನ್ಲೈನ್ ಕ್ಲಾಸ್ ಆಗ್ತಾ ಇದೆ? ಹೌದು. ಓಕೆ, ನಿಮ್ಗೆ ಏನ್ ಹೇಗಾಗ್ತಿತ್ತು ಆನ್ಲೈನ್ ಕ್ಲಾಸ್? ಆನ್ಲೈನ್ ಕ್ಲಾಸ್ ಪರವಾಗಿಲ್ಲ, ಬಟ್ ನೆಟ್ವರ್ಕ್ ಇಶ್ಯೂಸ್ ಅಷ್ಟೇ. ಓಕೆ, ನೆಟ್ವರ್ಕ್ ಇಶ್ಯೂಸ್. ಹಾಗೆ, ಅದು ನಮ್ಗೆ ಈಗ ಆಫ್ಲೈನ್ ಕ್ಲಾಸ್ ತುಂಬಾ ಒಳ್ಳೇದು ಆನ್ಲೈನ್ ಕ್ಲಾಸ್ಗಿಂತ. ಆಫ್ಲೈನ್ ಕ್ಲಾಸ್ ತುಂಬಾ ಒಳ್ಳೇದಂತ ಅನಿಸ್ತದೆ. ಓಕೆ, ಆಫ್ಲೈನ್ ಕ್ಲಾಸ್ ತುಂಬಾ ಒಳ್ಳೇದು. ಧನ್ಯವಾದಗಳು ಕರೆ ಮಾಡಿದ್ರಕ್ಕೆ ಕೃತಿ. ಮ್ಯಾಮ್, ಹೆಚ್ಚಿನವ್ರು ಈಗ ಇವ್ರು ಕೂಡ ಕಾಲ್ ಮಾಡಿದಾಗ ಹೇಳಿದ್ರು, ಒಂದು ಮೇನ್ ಪ್ರಾಬ್ಲಮ್ ಅಂದ್ರೆ ನೆಟ್ವರ್ಕ್ ಪ್ರಾಬ್ಲಮ್ ಅಂತ ಹೇಳ್ತಿದ್ದಾರೆ. ಆದ್ರೆ ಕೆಲವು ಕಡೆ ನೆಟ್ವರ್ಕ್ ಸಿಗ್ತಾ ಇಲ್ಲ, ಆದ್ರೂ ಕೂಡ ಮಕ್ಕಳು ಎಲ್ಲೆಲ್ಲ ಹೋಗಿ ಕೂತ್ಕೊಂಡು ಏನೋ ನೋಟ್ಸ್ ಎಲ್ಲ ಬರಿತಾ ಇದ್ದಾರೆ. ಅವರಿಗೆ ಈಗ ಅನಿಸ್ತಾ ಇದೆ ಈಗ ಆಫ್ಲೈನ್ ಕ್ಲಾಸ್ ಇದ್ರೆ ಬೆಟರ್ ಅನಿಸುತ್ತೆ ಅಂತ. ಅಂದ್ರೆ ಇದು ಯಾವಾಗ ಬರ್ಬಹುದು ಅವರಿಗೂ ಸಹ ಕ್ಲಾಸ್, ಯಾವಾಗ?
ಎಲ್ಲರಿಗೂ ಆನ್ಲೈನ್ ಕ್ಲಾಸಿಂದ ಈಗ ಆಫ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗಿದೆ. ಈಗ ಅಂದ್ರೆ ಈಗ 1-5 ಸ್ಟೂಡೆಂಟ್ಸ್ಗೆ ಮಾತ್ರ ನಾವೀಗ ಆಫ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಮಾಡಲಿಲ್ಲ. ಬಹುಶಃ 14th January ಇದೇ ತಿಂಗಳು 14th ಸ್ಟಾರ್ಟ್ ಆಗ್ಲಿಕ್ಕೆ ಒಂದು ಸರ್ಕ್ಯುಲರ್ ಅಲ್ಲಿ ಇದೆ, ಮತ್ತೆ ನಮಗೆ ಮುಂದಿನ ನಿರ್ದೇಶನ ನೀಡಬಹುದು ಅಂತ ಕಾಣಿಸುತ್ತೆ. ಹಾಗೆ 1-5 ಈಗ ನಮಗೆ ಬರ್ತಾ ಇರುವಂತದ್ದು 1-10 ವರೆಗೆ ಮಾತ್ರ. ಹಾಗಾಗಿ 6-10 ಸ್ಟಾರ್ಟ್ ಆಗಿದೆ. 10th ಅವರಿಗೆ ರೆಗ್ಯುಲರ್ ಕ್ಲಾಸಸ್, 6th-9th ವರೆಗೆ ಆಯಾಯ ಶಾಲೆಗಳ ಮುಖ್ಯಸ್ಥರಿಗೆ ಸಂಬಂಧಪಟ್ಟಂಗೆ ಅವರು ಟೈಮ್ ಟೇಬಲ್ ಅನ್ನ ಮಾಡ್ಕೊಂಡಿದ್ದಾರೆ. ಆ ರೀತಿ ನಡೀತಾ ಇದೆ. ಓಕೆ, ಒಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಮೈದಿನ್ ಕುಟ್ಟಿ ಅಂತ ಹೇಳಿ. ಓಕೆ, ಮಂಗಳೂರಿನಿಂದ ಕಾಲ್ ಮಾಡ್ತಾ ಇದ್ದೇನೆ. ಎಸ್‌ಪಿಎಂಸಿ ಸಮನ್ವಯ ವೇದಿಕೆ ರಾಜ್ಯಾಧ್ಯಕ್ಷ ಆಗಿದೆ ನಾನು. ಓಕೆ ಸರ್, ಹೇಳಿ. ಇದು ಈಗ ಮೇಡಮ್ ಹೇಳ್ತಾ ಇದ್ರು, ನೀವು ಹೇಳಿದ್ರೆ, ಯಾಕಂದ್ರೆ ಈ ಸಲ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಸರ್ಕಾರಿ ಖಾಸಗಿ ಶಾಲೆಯಿಂದ ಸರ್ಕಾರಿ ಶಾಲೆಗೆ ಬರ್ತಾ ಇದ್ದಾರಂತೆ ಹೇಳಿ. ಅದು ಒಳ್ಳೆ ವಿಷಯ, ಯಾಕಂದ್ರೆ ಸರ್ಕಾರಿ ಶಾಲೆಯಿಂದ ಖಾಸಗಿಯಿಂದ ಸರ್ಕಾರಿ ಶಾಲೆಗೆ ಬರೋದು. ಆದ್ರೆ ಇಲಾಖೆ ಆ ಬರುವ ಮಕ್ಕಳಿಗೆ ಬೇಕಾದಷ್ಟು ಪುಸ್ತಕದ ವ್ಯವಸ್ಥೆ ಮಾಡಿದೆಯಾ? ಅಥವಾ ಅಲ್ಲಿ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕ ಮಕ್ಕಳ ಸಂಖ್ಯೆ ಜಾಸ್ತಿ ಆದಾಗ ಅಲ್ಲಿಗೆ ಬೇಕಾದ ಶಿಕ್ಷಕರ ವ್ಯವಸ್ಥೆ ಸರ್ಕಾರ ಮಾಡಿದೆಯಾ? ಈಗ ಅತಿಥಿ ಶಿಕ್ಷಕರನ್ನು ಯಾರನ್ನಾದ್ರೂ ಕೊಟ್ಟಿದೆಯಾ? ಇದು ಯಾವುದು ಇಲ್ಲದೆ ಮಕ್ಕಳ ಸಂಖ್ಯೆ ಜಾಸ್ತಿ ಆಗಿದಂತೆ ಹೇಳಿ ನಾವು ಹೆಮ್ಮೆ ಪಡುವುದಕ್ಕಿಂತ ಆ ಮಕ್ಕಳು ಇನ್ನು ಬರೋ 1-2 ವರ್ಷದಿಂದ ಹಿಂದೆ ತಿರುಗಿ ಹೋಗದ ರೀತಿಯಲ್ಲಿ ಸರ್ಕಾರ ಅಥವಾ ಇಲಾಖೆ ಏನು ಮಾಡಿದೆ ಅಂತ ಅದರ ಒಂದು ಕ್ಲಾರಿಫಿಕೇಶನ್ ಮೇಡಮ್ ಇಂದ ಸಿಕ್ಕಿದ್ರೆ ಒಳ್ಳೆಯಿತ್ತು. ಓಕೆ ಸರ್, ನಿಮ್ಮ ಪ್ರಶ್ನೆಗೆ ನಾವು ಉತ್ತರವನ್ನ ನೀಡ್ತಾರೆ ಮೇಡಮ್. ಆಯ್ಸ್, ಅವ್ರು ಇವಿಷ್ಟು ಕ್ವಶನ್ ಅನ್ನ ಕೇಳಿದ್ದಾರೆ ಮ್ಯಾಮ್. ಅಂದ್ರೆ ನಾವು ಹೇಳ್ತೇವೆ, ಈಗಷ್ಟೇ ಮಾತಾಡಿದ್ವಿ ಅಂದ್ರೆ ಪ್ರೈವೇಟ್ ಸ್ಕೂಲಿಂದ ಸರ್ಕಾರಿ ಶಾಲೆಗೆ ಹೋಗ್ತಾ ಇದ್ದಾರೆ ಅಂತ. ಅವರು ಕೆಲವೊಂದು ಕ್ವಶನ್ಸ್ ಕೇಳಿದ್ದಾರೆ, ಪುಸ್ತಕ ಅವರಿಗೆ ಅವೈಲೇಬಲ್ ಇದೆಯಾ? ಖಂಡಿತ, ಅತಿಥಿ ಶಿಕ್ಷಕರನ್ನ ತಗೊಂಡಿದ್ದಾರೆ. ಹೌದು, ನಮ್ಮ ಉಡುಪಿ ವಲಯದಲ್ಲಿ ನಾನು ಎಲ್ಲ ಮಕ್ಕಳಿಗೂ ಪುಸ್ತಕಗಳನ್ನ ಸರಬರಾಜು ಮಾಡಿದೀವಿ. ಎಲ್ಲೂ ಪುಸ್ತಕಗಳ ಕೊರತೆ ಆಗಿಲ್ಲ ಸರ್ಕಾರಿ ಶಾಲೆ. ಓಕೆ, ಇನ್ನು ಎರಡನೇದಾಗಿ ಅವರು ಮಕ್ಕಳ ಸಂಖ್ಯೆ ಹೆಚ್ಚಾದಾಗ ನೀವು ಟೀಚರ್ಸ್ ವ್ಯವಸ್ಥೆ ಮಾಡಿದ್ದೀರಾ? ಸೊ ತಾತ್ಕಾಲಿಕವಾಗಿ ನಾವು ಬೇರೆ ಶಾಲೆಗಳಲ್ಲಿ ಹೆಚ್ಚುವರಿ ಶಿಕ್ಷಕರಿದ್ದಲ್ಲಿ ಡೆಪ್ಯುಟೇಷನ್ ಕೊಡುವ ಮೂಲಕ ನಾವು ನಮ್ಮ ವಲಯದಲ್ಲಿ ಆ ವ್ಯವಸ್ಥೆಯನ್ನ ಖಂಡಿತ ಮಾಡಿದೀವಿ. ಸೊ ಡೆಪ್ಯುಟೇಷನ್ ಕೊಡ್ಲಿಕ್ಕೆ ಆಗದೇ ಇರುವಂತಹ ಸಂದರ್ಭದಲ್ಲಿ ಶಿಕ್ಷಕರ ಕೊರತೆ ಕಂಡು ಬಂದಾಗ ಅತಿಥಿ ಶಿಕ್ಷಕರು ನಮಗೆ ಇಷ್ಟು ನಮ್ಮ ವಲಯಕ್ಕೆ ಇಷ್ಟು ಬೇಕಾಗಿದೆ ಅಂತ ಹೇಳಿ ನಾವು ಪ್ರಪೋಸಲ್ ನ DDPI ಆಫೀಸಿಗೆ ಕಳಿಸ್ಕೊಟ್ಟಿದ್ದೀವಿ. DDPI ಆಫೀಸಿಂದ ಅದು ಸ್ಟೇಟ್ ಲೆವೆಲ್ಗೆ ಹೋಗಿದೆ. ಸದ್ಯದಲ್ಲಿ ಅದಕ್ಕೆ ಅಪ್ರೂವಲ್ ಬರ್ತಾ ಇದೆ. ಹಾಗೆ ಅಪ್ರೂವಲ್ ಬಂದ ತಕ್ಷಣ ನಾವು ಎಷ್ಟು ಶಿಕ್ಷಕರ ಅಗತ್ಯ ಅಷ್ಟು ಶಿಕ್ಷಕರನ್ನ ಖಂಡಿತ ಕೊಡ್ತೀವಿ. ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿರೋದಕ್ಕೆ. ಹಾಗೆ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅನ್ಕೊಂಡಿದ್ದೀನಿ. ನಿರ್ಮಲಾ ಮೇಡಮ್, ನಿಮ್ಮ ಹತ್ರ ನಾನು ಕೇಳಬೇಕು. ನೀವು ಸಾಕಷ್ಟು ತಿಂಗಳುಗಳಿಂದ ಸವಾಲುಗಳನ್ನ ಎದುರಿಸ್ತಾ ಬಂದಿದ್ದೀರಾ. ಏನೆಲ್ಲ ಸವಾಲುಗಳನ್ನ ಎದುರಿಸಿದಿರ ಒಬ್ಬರು ಶಿಕ್ಷಕರಾಗಿ? ಮೊದಲನೇದಾಗಿ ಶಾಲೆಯಲ್ಲಿ ಮಕ್ಕಳು ಬರಲಿಲ್ಲ ಅನ್ನೋದೊಂದು ಚಿಂತೆ ಕಾಡ್ತಾ ಇತ್ತು. ಆಮೇಲೆ ಮಕ್ಕಳನ್ನ ಹೇಗೋ ಅಂತೂ ವಾಟ್ಸಪ್ ಅಲ್ಲೆಲ್ಲ ಟೀಚರ್ಸ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು. ಆದ್ರೆ ನಾವು ಕಳೆದ ವರ್ಷದ ತನಕ ಮೊಬೈಲ್ ಮುಟ್ಬೇಡಿ ಅಂತ ಹೇಳಿ ಶಾಲೆಗೆ ಮೊಬೈಲ್ ತಂದ್ರೆ ತೆಗೆದಿಟ್ಕೊಳ್ತಾ ಇದ್ದವರು ಈಗ ಮೊಬೈಲ್ ಕೊಡಿಸಿ ಅಂತ ಹೇಳುವ ಪರಿಸ್ಥಿತಿ ಬಂದಿದೆ. ಅದು ಒಂದು ಪೋಷಕರ ಕಡೆಯಿಂದ ಮಕ್ಕಳು ಮೊಬೈಲ್ ಅನ್ನ ದುರುಪಯೋಗ ಮಾಡುವ ಕಂಪ್ಲೇಂಟ್ ತುಂಬಾ ಬಂದಿದೆ. ಹೀಗಾಗಿ ಅದಕ್ಕೆ ಅದು ಒಂದು ಸಮಸ್ಯೆ ಪೋಷಕರಿಗೆ. ಮೊಬೈಲ್ ತೆಗೆಸಿಕೊಡುವುದು ಒಂದು ಸಮಸ್ಯೆ, ಪಾಠಕ್ಕೋಸ್ಕರ ತೆಗೆಸಿಕೊಡ್ಬೇಕು. ಹೌದು, ಆಮೇಲೆ ಪೋಷಕರು ಮೊಬೈಲ್ ಅನ್ನ ತಕೊಂಡು ಹೋಗ್ತಾರೆ, ಅವರ ಮೊಬೈಲ್ ಅದು. ಹೌದು, ಕೆಲ್ಸಕ್ಕೆ ಹೋಗುವಾಗ ತಕೊಂಡು ಹೋಗ್ತಾರೆ. ಹಾಗಾಗಿ ನಾವು ಏನೋ ಪರೀಕ್ಷೆ ನೋಟ್ಸ್ ಅದು ಹಗಲಿಗೆ ಮಾಡ್ಲಿಕ್ಕೆ ಆಗೋದಿಲ್ಲ, ಸಂಜೆ ನಂತರ ಮಾಡ್ಬೇಕಾಗ್ತದೆ. ಪೇರೆಂಟ್ಸ್ ಮನೆಗೆ ಬಂದ ನಂತರ ಮಾಡ್ಬೇಕಾಗ್ತದೆ. ಇಬ್ರು ಮಕ್ಕಳು ಶಾಲೆಗೆ ಹೋಗುವವರಿದ್ರೆ ಒಂದೇ ಮೊಬೈಲ್ ಅಲ್ಲಿ ಅವರು ಮ್ಯಾನೇಜ್ ಮಾಡ್ಬೇಕು. ಇಂಥದೆಲ್ಲ ತುಂಬಾ ಸಮಸ್ಯೆಗಳು ಕಂಡು ಬಂತು. ಜೊತೆಗೆ ವಿದ್ಯಾಗಮ ಇರುವಾಗ ಮಕ್ಕಳು ಸ್ವಲ್ಪ ಸಿಕ್ತಿದ್ರು, ಅದು ನಿಂತು ಹೋಗಿದೆ. ಅದು ನಿಂತು ಹೋದ ನಂತರ ನಮ್ಗೆ ವಾಟ್ಸಪ್ ಅಲ್ಲಿ ಮಾತ್ರ ಮಕ್ಕಳು, ಆದ್ರೆ ಬರ್ತಾ ಮಕ್ಕಳು ಅದನ್ನ ಸ್ವಲ್ಪ ವಾಟ್ಸಪ್ ನೋಡೋದನ್ನ ಕಡಿಮೆ ಮಾಡಿದ್ರು. ಅವರಿಗೂ ಬಹುಶಃ ಸಾಕಾಯ್ತೆ, ನಾವು ಅದು ಮೊಬೈಲ್ ಅಲ್ಲಿ ನೋಡಿ ನೋಡಿ ಕಷ್ಟ ಆಗಿದ್ದ ಅಥವಾ ಬೇರೇನು ಕಾರಣವೋ ಗೊತ್ತಿಲ್ಲ, ಅವರ ಸ್ಪಂದನೆ ಸ್ವಲ್ಪ ಕಡಿಮೆ ಆಗ್ತಾ ಇತ್ತು ಶಾಲೆ ಪ್ರಾರಂಭ ಆಗುವಾಗ. ಹೀಗಾಗಿ ಕಲಿಕೆಗೆ ಶಿಕ್ಷಕರು ತುಂಬಾ ಶ್ರಮ ಪಡ್ತಾ ಇದ್ರು. ಕಲಿಯುವ ಮಕ್ಕಳು ಕಲಿತಾ ಇದ್ರು, ಸ್ಪಂದಿಸುವ ಮಕ್ಕಳು ಸ್ಪಂದಿಸ್ತಾ ಇದ್ರು. ಆದ್ರೆ ಕೆಲವು ಮಕ್ಕಳು ಕಲಿಕೆಯಿಂದ ದೂರ ಉಳಿದ ಹಾಗೆ ಅನಿಸ್ತಾ ಇತ್ತು. ಅವರನ್ನ ಆ ಟ್ರ್ಯಾಕಿಗೆ ತರ್ಲಿಕ್ಕೆ ಟೀಚರ್ಸ್ ತುಂಬಾ ಕಷ್ಟಪಡ್ತಾ ಇದ್ರು. ಶಾಲೆಗೆ ಬರ್ಲಿಕ್ಕೆ ಹೇಳಲಿಕ್ಕಿಲ್ಲ, ಫೋನ್ನಲ್ಲೇ ಅವರನ್ನ ಮನವೊಲಿಸಿ
ಅದು ಡಿಲೀಟ್ ಆಯ್ತು, ಪುನಃ ಪರೀಕ್ಷೆ ಅಂದ ಕೂಡಲೇ ಡಿಲೀಟ್ ಆಯ್ತು, ಪುನಃ ಕಳಿಸಿ ಅಂತ ಹೇಳ್ತಾ ಇದ್ರು. ಇಂಥದೆಲ್ಲ ಟೀಚರ್ಸಿಗೂ ಮೊಬೈಲ್, ಇಡೀ ದಿನ ಮೊಬೈಲ್ ಕಣ್ಣಿಗೆ ಶ್ರಮ ಆಗ್ಲಿಕ್ಕೆ ಪ್ರಾರಂಭ ಆಯ್ತು. ಹಾಗಾಗಿ ಯಾವಾಗ ಶಾಲೆ ಪ್ರಾರಂಭ ಆಗ್ತದೆ, ಮಕ್ಕಳು ಯಾವಾಗ ಸಿಗ್ತಾರೆ, ಮಕ್ಕಳು ಯಾವಾಗ ಸ್ಕೂಲಿಗೆ ಬರ್ತಾರೆ ಅಂತ ಹೋಗಿದೆ ಶಿಕ್ಷಕರಿಗೆ, ತಳಮಳ ಇತ್ತು. ಈಗ ಅದು ಸಮಸ್ಯೆ ಪರಿಹಾರ ಆಗಿದೆ. ಪೋಷಕರಿಗೂ ಕೂಡ ಮಕ್ಕಳನ್ನ ಮೊಬೈಲ್ ಇಂದ ದೂರ ಇಡುವುದು ಹೇಗೆ ಅನ್ನುವ ಒಂದು ಸಮಸ್ಯೆ ಇತ್ತು. ಈಗ ಬಹುಶಃ ಅದು ಅವರಿಗೆ ಸಾಧ್ಯ ಆಗ್ತದೆ. ಒಂದು ಕಾಲ್ ಇದೆ ಮ್ಯಾಮ್. ಹಲೋ 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 ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನನ್ನ ಹೆಸರು ಶಕೀಲ್ ಅಂತೇಳಿ, ಬಟ್ ಟಿಎಂಎಸ್ಐ ಕಾಲೇಜ್ ಬಿಎಡ್ ಕಾಲೇಜ್ ಇಂದ ಅಲ್ಲಿ ಟ್ರೈನಿಂಗ್ ಮಾಡ್ತಾ ಇದ್ದೀನಿ ಮ್ಯಾಮ್. ಓಕೆ ಮೇಡಮ್, ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಿ? ಮ್ಯಾಮ್, ನಾನು ಬಿಒ ಮ್ಯಾಮ್ ಆದಂತ ಮಂಜುಳಾ ಮ್ಯಾಮ್ ಅವರಿಗೆ ಮತ್ತೆ ಮುಳಕಾಡು ಶಾಲೆಯ ಶಿಕ್ಷಕರಾದಂತ ನಿರ್ಮಲ ಮ್ಯಾಮ್ ಅವರಿಗೆ ಮೊದಲನೇದಾಗಿ ನಾನು ನಮಸ್ತೆ ಅಂತ ಹೇಳಕ್ ಇಷ್ಟಪಡ್ತೇನೆ. ಮ್ಯಾಮ್, ಪ್ರಸ್ತುತ ನಾನು ಕೂಡ ಈಗ ಬಿಎಡ್ ಅಲ್ಲಿ ಇಂಟರ್ನ್ಶಿಪ್ ಸ್ಕೂಲ್ ತಗೊಂಡಿದ್ದೇನೆ, ಮಣಿಪುರ ಸ್ಕೂಲ್ ಅಂತ ಹೇಳಿ, ಗವರ್ಮೆಂಟ್ ಹೈಸ್ಕೂಲ್ ಮಣಿಪುರ. ನಮ್ಗೆ ಬಹಳ ಖುಷಿ ಆಗ್ತಾ ಉಂಟು ಮ್ಯಾಮ್. ಏನಂತ ಹೇಳಿದ್ರೆ, ನಮ್ಮ ಬಿಒ ಮ್ಯಾಮ್ ಅವರು ಬಹಳ ಚೆನ್ನಾಗಿ ಎಲ್ಲ ವ್ಯವಸ್ಥೆಯನ್ನು ಎಲ್ಲಾ ಶಾಲೆಗಳಿಗೆ ಮಾಡಿದ್ದಾರೆ. ಹಾಗಾಗಿ ಮೊದಲನೇದಾಗಿ ನಾನು ನಮ್ಮ ಬಿಒ ಮ್ಯಾಮ್ ಅವರಿಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದಗಳು ಮೇಡಮ್. ಓಕೆ ಮ್ಯಾಮ್, ನಾನು ಬಿಎಂ ಹತ್ರ ಮಾತಾಡ್ಬೋದು ಮ್ಯಾಮ್? ಓಕೆ, ಮಾತಾಡಿ, ಅವರ ಹತ್ರ ಮಾತಾಡಿ, ಖಂಡಿತ. ಹಲೋ ನಮಸ್ತೆ, ಹೇಳಿ ಶಕೀಲಾ. ಮ್ಯಾಮ್, ನೀವೆಲ್ಲ ಶಾಲೆಗಳಲ್ಲಿ ಮಾಡಿದಂತ ಈ ಸುತ್ತೋಲೆಗಳು ಏನಿದೆ ಮ್ಯಾಮ್, ಬಹಳ ಅದ್ಭುತವಾಗಿ ಮಾಡಿದ್ದೀರಿ. ಮತ್ತೆ ಎಲ್ಲ ಶಿಕ್ಷಕರು ಕೂಡ ಹಾಗೆ, ನಾನು ಗಮನಿಸಿದ ಹಾಗೆ ಸುಮಾರು ಶಾಲೆಗಳಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ ಎಲ್ಲ ಶಿಕ್ಷಕರು ಕೂಡ ಮಕ್ಕಳ ಈ ಒಂದು ಸಂದರ್ಭದಲ್ಲಿ ಎಲ್ಲಾ ರೀತಿಯಲ್ಲಿ ಮುತುವರ್ಜಿಯನ್ನು ವಹಿಸಿಕೊಂಡು ಮಕ್ಕಳಿಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ರೀತಿಯಲ್ಲಿ ಸುರಕ್ಷಿತ ಕ್ರಮವನ್ನು ಕೈಗೊಂಡಿದ್ದಾರೆ. ಅಂತ ಒಂದು ಕ್ರಮವನ್ನು ಕೈಗೊಳ್ಳಿಕ್ಕೆ ಕಾರಣರಾದವರು ನೀವು. ಅದಕ್ಕೋಸ್ಕರ ನಿಮ್ಗೆ ನಾನು ತೊಂದರೆ ಬೇಗ ಧನ್ಯವಾದಗಳನ್ನು ಹೇಳಕ್ ಇಷ್ಟಪಡ್ತೇನೆ. ನಾನು ಯಶಸ್ಸು ನಿಮ್ಮ ಪ್ರೋಗ್ರಾಮ್ ಎಲ್ಲ ನೋಡ್ತಾ ಇದ್ದೀನಿ, ಬಹಳ ಚೆನ್ನಾಗಿ ನೀವು ಈ ಪ್ರೋಗ್ರಾಮ್ ಅನ್ನು ನಡೆಸಿಕೊಡ್ತಾ ಇದ್ದೀರಿ. ಅದೇ ರೀತಿ ನಮ್ಮ ನಿರ್ಮಲ ಟೀಚರ್ ನವರು ಕೂಡ ಹಾಗೆ, ಬಹಳ ಹೆಸರಾಂತ ಒಂದು ಶಾಲೆ ನನ್ಗೆ ಗೊತ್ತಿದೆ, ಸುಮಾರು ವಿದ್ಯಾರ್ಥಿಗಳು ಅಲ್ಲಿಯ ಬಗ್ಗೆ ಒಳ್ಳೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಇರುವಂತಹ ಶಿಕ್ಷಕರು ಎಲ್ಲರಿಗೂ ಕೂಡ ಒಂದು ರೀತಿ ಅಸಾಧ್ಯ, ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನು ಕಲಿಸೋದು ಬೇಡ, ಅಲ್ಲಿಯ ಶಿಕ್ಷಕರು ಏನು ಕೂಡ ಕಲಿಸೋದಿಲ್ಲ, ಬರೀ ಸಂಬಳ ತಕೊಂತಾರೆ ಅಷ್ಟೇ ಅಂತ ಹೇಳಿ ಹೇಳ್ತಾರೆ. ಆದ್ರೆ ಖಂಡಿತವಾಗಿ ನಾನ್ ಗಮನಿಸಿದ ಪ್ರಕಾರ ಸರ್ಕಾರಿ ಶಾಲೆಯಲ್ಲಿ ಇರುವಂತಹ ಶಿಕ್ಷಕರು ಎಲ್ಲರೂ ಕೂಡ ಬಹಳ ಅದ್ಭುತವಾಗಿ ಕಾರ್ಯನಿರ್ವಹಿಸ್ತಾ ಇದ್ರೆ ಅದಕ್ಕೆ ನಮ್ಮ ಬಿಬಿ ಮ್ಯಾಮ್ ಅವರೇ ಮುಖತಃ ಕಾರಣ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್. ಓಕೆ, ಇನ್ನು ಮಂಜುಳಾ ಮೇಡಮ್, ನಿಮ್ಮ ಹತ್ರ ಹೇಳಬೇಕು. ಈಗ ಮೊದಲಾಗಿದ್ರೆ ಪೋಷಕರಿಗೆ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿಬಿಟ್ರೆ ಅಂದ್ರೆ ಅವರು ತಮ್ಮ ಕೆಲಸಕ್ಕೆ ಹೋಗ್ಬೋದು, ಅವ್ರು ಎಲ್ಲೋ ಹೊರಗಡೆ ಕೆಲಸಕ್ಕೆ ಹೋಗ್ತಾರೋ ಅಥವಾ ಕೂಲಿ ಕೆಲಸಕ್ಕೆ ಹೋಗ್ತಾರೋ, ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟ ಮೇಲೆ ಅವ್ರ ಜವಾಬ್ದಾರಿ ಇವಾಗ ಯಾರು ಶಿಕ್ಷಕರು ನೋಡ್ಕೊಳ್ತಾರೆ ಅಂತ ಹೇಳಿ. ಇವಾಗ ಎಂತ ಅವ್ರ ಜವಾಬ್ದಾರಿ ಇನ್ನೂ ಕೂಡ ಜಾಸ್ತಿ ಆಗಿದೆ. ಮಕ್ಕಳು ಶಾಲೆಗೆ ಹೋಗಿದ್ದಾರೆ ಅಂತ ಇವರಿಗೆ ಅಂದ್ರೆ ಅಯ್ಯೋ ಅಲ್ಲಿ ಹೇಗಿರ್ತಾರೆ ಮಕ್ಕಳು ಅನ್ನೋದು. ನೀವು ಹೇಳ್ಬೇಕು ಅಂದ್ರೆ ಈಗ ಪೋಷಕರಿಗೆ ಅವರು ಮುಂದಿರುವ ಏನ್ ಸವಾಲು ಇದೆ ಅವರಿಗೆ, ಮಕ್ಕಳನ್ನ ಸ್ಕೂಲಿಗೆ ಸೇರಿಸಿದ್ದಾರೆ, ಇವಾಗ ಜನರಿಗೆ ಒಂದರಿಂದ ಹೋಗ್ತಾ ಇದ್ದಾರೆ, ಅವರಿಗೂ ಕೂಡ ಸಾಕಷ್ಟು ಸವಾಲುಗಳಿದೆ. ಏನೆಲ್ಲ ಸವಾಲಿದೆ? ನೀವು ಹೇಳಿದ ಹಾಗೇನೆ, ಮೊದಲು ತುಂಬಾ ಆರಾಮಾಗಿ ಶಾಲೆಗೆ ಕಳಿಸ್ತಾ ಇದ್ರು. ಸರ್ಕಾರಿ ಮತ್ತೆ ಅನುದಾನಿತ ಶಾಲೆಗಳಲ್ಲಿ ಬೆಳಿಗ್ಗೆ ಹಾಲು ಕೊಡ್ತಾ ಇದ್ವಿ, ಮಧ್ಯಾಹ್ನದ ಬಿಸಿ ಊಟ ಕೊಡ್ತಾ ಇದ್ವಿ, ಸಂಜೆ ಆರಾಮಾಗಿ ತುಂಬಾ ಖುಷಿ ಖುಷಿಯಾಗಿ ಮಕ್ಕಳು ಮನೆಗೆ ಹೋಗ್ತಾ ಇದ್ರು. ಈಗ ಇನ್ನು ಬಿಸಿ ಊಟ ಸ್ಟಾರ್ಟ್ ಆಗ್ಲಿಲ್ಲ, ಬೆಳಿಗ್ಗೆ ನಾವು ಹಾಲು ಸಹ ಕೊಡ್ತಾ ಇಲ್ಲ, ಕುಡಿಯೋ ನೀರನ್ನು ಅವ್ರು ಕಡ್ಡಾಯವಾಗಿ ತೆಗೆದುಕೊಂಡು ಬರ್ಬೇಕು. ಜೊತೆಗೆ ಮೊದಲು ಹೇಗೆ ಅವ್ರು ಇಚ್ಛಿತ ವಾಹನಗಳಲ್ಲಿ ಶಾಲೆಗಳಿಗೆ ಬರ್ತಾ ಇದ್ರು, ಈಗ ಹಾಗೆ ಯಾವ್ದಾವುದೋ ವೆಹಿಕಲ್ ಅಲ್ಲಿ ತುಂಬಾ ಜನಸಂದಣಿ ಇರುವಂತಹ ಜಾಗಗಳಲ್ಲಿ ಓಡಾಡೋ ಹಾಗಿಲ್ಲ, ಎಲ್ಲ ವೆಹಿಕಲ್ ಗಳಲ್ಲೂ ಅವ್ರು ಓಡಾಡೋ ಹಾಗಿಲ್ಲ, ಆಟೋದಲ್ಲಿ ಬರ್ಲಿಕ್ಕಿಲ್ಲ, ಕಾರಲ್ಲಿ ಎಲ್ಲ ತುಂಬಾ ಜನರ ಜೊತೆಗೆ ಬರ್ಲಿಕ್ಕಾಗೋದಿಲ್ಲ. ಹಾಗಾಗಿ ಪೋಷಕರು ಅದನ್ನೆಲ್ಲ ಯೋಚನೆ ಮಾಡಿ ಮಕ್ಕಳನ್ನ ಸುರಕ್ಷಿತವಾಗಿ ಶಾಲೆಗೆ ತಲುಪಿಸೋದು ಮತ್ತೆ ಸುರಕ್ಷಿತವಾಗಿ ಮನೆಗೆ ಕರ್ಕೊಂಡು ಹೋಗುವಂತಹ ಒಂದು ಎಕ್ಸ್ಟ್ರಾ ಜವಾಬ್ದಾರಿ ಪೋಷಕರಿಗೆ ಬಂದಿದೆ. ಹೌದು, ಮೊದಲನೇದಾಗಿ. ಎರಡನೇದಾಗಿ ಹೇಳ್ಬೇಕಂತಂದ್ರೆ ಅವರಿಗೆ ಊಟದ ವ್ಯವಸ್ಥೆ ಮಾಡುವಂತದ್ದು. ಎಷ್ಟೋ ಸಾರಿ ಮೊದಲು ಮಕ್ಕಳು ತಿಂಡಿ ತಿಂದೇನೆ ಬರ್ತಾ ಇದ್ರು, ಇಲ್ಲಿ ಅಟ್ಲೀಸ್ಟ್ ಹಾಲು ಕುಡಿತಾ ಇದ್ರು, ಒಂದು ಸಮಾಧಾನ ಆಗ್ತಾ ಇತ್ತು ಅವರಿಗೆ, ಅಟ್ಲೀಸ್ಟ್ ಹಾಲಾರು ಕುಡಿದಿದ್ದಾರೆ ಅಂತ, ಮತ್ತೆ ಮಧ್ಯಾಹ್ನದ ಬಿಸಿ ಊಟ ಸಿಗತ್ತೆ ಅನ್ನೋ ಒಂದು ಸಮಾಧಾನ ಇರ್ತಿತ್ತು. ಈಗ ಹಾಗಲ್ಲ, ಮಕ್ಕಳಿಗೆ ಏನು ಬೆಳಿಗ್ಗೆ ತಿಂಡಿ ತಿಂದ್ರ ಇಲ್ವಾ ಅಂತ ಹೇಳಿ ನೋಡ್ಲೇಬೇಕು, ಮಾಸ್ಕ್ ತಗೊಂಡಿದಾರ ಇಲ್ವಾ ಅಂತ ನೋಡ್ಲೇಬೇಕು, ಪ್ರತಿದಿನ ಮಕ್ಕಳಿಗೆ ಸ್ವಚ್ಛತೆ ಅರಿವನ್ನ ಮೂಡಿಸಲೇಬೇಕು. ತುಂಬಾ ಜವಾಬ್ದಾರಿ ಬಂದಿದೆ ಪೇರೆಂಟ್ಸ್ ಗೆ. ಜೊತೆಗೆ ಇನ್ನೊಂದು ಚಾಲೆಂಜ್ ಏನಂತಂದ್ರೆ ಗ್ಯಾಜೆಟ್ಸ್, ಮಕ್ಕಳೆಲ್ಲ ಗ್ಯಾಜೆಟ್ಸ್ ಗೆ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ ಇಷ್ಟು ದಿನಗಳಲ್ಲಿ. ಸೊ ಅದರಿಂದ ಹೇಗೆ ದೂರ ಮಾಡೋದು? ಈಗ ನಾವು ಹಾಫ್ ಡೇ ಸ್ಕೂಲ್ ಮಾಡ್ತಾ ಇದೀವಿ, ಇನ್ ಅರ್ಧ ದಿನ ಮಕ್ಕಳನ್ನ ತೊಡಗಿಸೋದು ಹೇಗೆ, ಅವರು ಕಲಿಕೆಯಲ್ಲಿ ತೊಡಕೊಂಡಿದಾರ, ಅದನ್ನ ಸೂಪರ್ವೈಸ್ ಮಾಡೋದು ಹೇಗೆ, ಈ ರೀತಿಯ ಎಲ್ಲ ಎಕ್ಸ್ಟ್ರಾ ಜವಾಬ್ದಾರಿಗಳು ಪೋಷಕರಿಗೆ ಚಾಲೆಂಜ್ ಆಗಿದೆ. ಹೌದು, ವಿದ್ಯಾರ್ಥಿ ಶಿಕ್ಷಕರಿಗಿಂತ ಈಗ ಪೋಷಕರಿಗೆ ಜಾಸ್ತಿ ಜವಾಬ್ದಾರಿ ಇದೆ ಅಂತ ಹೇಳ್ತೀರಾ? ಹಾಗೆ ಒಬ್ರು ಕಾಲರ್ ಇದ್ದಾರೆ, ಮಿಥುನ್ ಅಂತ. ಹಲೋ
ಹಲೋ ಮಿಥುನ್, ನಮಸ್ತೆ ಮಿಥುನ್. ಸರ್ಕಾರಿ ಒಳಕಾಡು ಶಾಲೆಯಿಂದ ಮಾತಾಡ್ತಿದ್ದೇನೆ. ಒಳಕಾಡು ಎಷ್ಟನೇ ಕ್ಲಾಸ್ ಓದ್ತಾ ಇದ್ದೀರಾ ಮಿಥುನ್? ನಾವೀಗ 10ನೇ ಕ್ಲಾಸ್ ಓದ್ತಾ ಇದ್ದೇನೆ. ಓಕೆ, 10ನೇ ಕ್ಲಾಸ್. ನಿಮ್ಮ ಟೀಚರ್ ಕೂಡ ಇಲ್ಲೇ ಇದ್ದಾರೆ. ಈಗ ಆಫ್ಲೈನ್ ಕ್ಲಾಸ್ ಹೇಗೆ ಆಗ್ತಾ ಇದೆ ಮಿಥುನ್? ಹೌದು, ನಾನು ಎಂತಂದ್ರೆ ಈಗ ಗವರ್ಮೆಂಟ್ ಅವರು ಪಠ್ಯವನ್ನು ಕಡಿತ ಮಾಡಿ ಯಾವ್ದೆಲ್ಲ ಕೊಡ್ಬೇಕಂತ ಇದ್ದಾರಲ್ಲ, ಅದನ್ನ ಆದಷ್ಟು ಬೇಗ ನಮ್ಗೆ ಕೊಟ್ರೆ ನಾವು ಅದರ ಬಗ್ಗೆ ಸಿದ್ಧತೆಗಳನ್ನು ಮಾಡಿದ್ರೆ ಸುಲಭ ಆಗ್ತದೆ. ಮತ್ತೆ ಒಂದು ತಾತ್ಕಾಲಿಕವಾಗಿ ಈ ತಿಂಗಳಲ್ಲಿ ಪರೀಕ್ಷೆ ಬರ್ತದೆ ಅಂತ ಹೇಳಿದ್ರೆ ಮಕ್ಕಳ ಮನಸ್ಸಲ್ಲಿ ಒಂದು ಭಾವನೆ ಮುಟ್ಟದೆ, ಈಗ ಪರೀಕ್ಷೆ ಹತ್ರ ಬರ್ತುಂಟು ಓದ್ಬೇಕು ಅಂತ ಭಾವನೆ ಮುಟ್ಟದೆ. ಹಾಗಾಗಿ ಗವರ್ಮೆಂಟ್ ಆದಷ್ಟು ಬೇಗ ಒಂದು ಈ ತಿಂಗಳಲ್ಲಿ ಪರೀಕ್ಷೆ ಬರ್ಬೋದು ಅಂತ ಹೇಳಿದ್ರೆ ಸುಲಭ ಆಗ್ತದೆ ಅಂತ. ಓಕೆ, ನಿಮ್ಗೂ ಸಹ ಓದ್ಕೊಳ್ಳಿಕ್ಕೆ ಈಸಿ ಆಗ್ತದೆ ಅಂತ. ಹೌದು, ಮತ್ತೆ ಮನಸ್ಸಲ್ಲಿ ಈಗ ನಮ್ಗೆ ಪರೀಕ್ಷೆ ಹತ್ರ ಬರ್ತುಂಟು ಓದ್ಬೇಕು ಅಂತ. ನನ್ನ ಗೆಳೆಯರಾಗಿರ್ಬೋದು ತುಂಬಾ ಜನ ಹಾಗೆ ಮಾಡ್ತಿದ್ದಾರೆ, ಅಂದ್ರೆ ಓದ್ಬೇಕಂತ ಅವ್ರು ಪರೀಕ್ಷೆ ಬರ್ತದ ಇಲ್ವ ಅಂತ, ಕೊರೋನಾ ಆದ್ರಿಂದ ಪರೀಕ್ಷೆ ಬರ್ತದ ಇಲ್ವ ಅಂತ ಹೇಳ್ತಿದ್ದಾರೆ. ಹಾಗೆ ಒಂದು ಗವರ್ಮೆಂಟ್ ಮಿಥುನ್, ಪರೀಕ್ಷೆ ಖಂಡಿತ ಬರ್ತದೆ, ಸ್ವಲ್ಪ ತಡ ಬರಬಹುದು. ಆಮೇಲೆ ಪಠ್ಯದ ಕಡಿತ ಮಾಡ್ತಾರೆ, ಆದ್ರೆ ಈಗ ಕಲಿಯುದು ಕಲಿಬೇಕು ಎಲ್ಲ ಪಾಠ, ಯಾಕಂದ್ರೆ ಮುಂದಿನ ವರ್ಷ ಅದೇ ಪಾಠದ ಮುಂದುವರಿದ ಭಾಗ ಇರ್ತದೆ, ಅಲ್ಲಿ ಸಮಸ್ಯೆ ಆಗ್ತದೆ. ಆದ್ರಿಂದ ಈಗ ಪಾಠ ಎಲ್ಲ ಮಾಡ್ತಾರೆ, ನೀವು ಕಲಿಬೇಕು. ಪರೀಕ್ಷೆ ತಯಾರಿ ಮಾಡುವಾಗ ಅವರು ಕಡಿತಗೊಳಿಸ್ತಾರೆ, ಯಾವುದು ಬೇಕು ಅದನ್ನು ಮಾತ್ರ ಓದಿದ್ರೆ ಸಾಕು. ಓಕೆನಾ ಮಿಥುನ್, ಥ್ಯಾಂಕ್ ಯು ಕಾಲ್ ಮಾಡಿದ್ದಕ್ಕೆ. ಅವ್ರಿಗೆ ಅವ್ರು ಹೇಳ್ತಾ ಇದ್ದಾರೆ ಪರೀಕ್ಷೆ ಯಾವಾಗ ಬಂತಂತ ಹೇಳಿದ್ರೆ ಒಂದು ಮನಸ್ಸಲ್ಲಿ ಇರ್ತದೆ, ನಾವು ಅಂದ್ರೆ ಪ್ರಿಪೇರ್ ಆಗ್ತೀವಿ ಎಕ್ಸಾಮಿಗೆ ಅಂತ ಹೇಳ್ತಿದ್ದಾರೆ. ಸಿ ಬಿ ಎಸ್ ಸಿ ಬೋರ್ಡ್ ಇಂದ ಯಾವಾಗ ಪರೀಕ್ಷೆ May 4th ಅನ್ನೋದನ್ನ ಅವ್ರು ಅನೌನ್ಸ್ ಮಾಡ್ಬಿಟ್ಟಿದ್ದಾರೆ. ಸೊ ಸ್ಟೇಟ್ ಬೋರ್ಡ್ ಇಂದ ಅನೌನ್ಸ್ ಮಾಡ್ಲಿಲ್ಲ, ಮಕ್ಕಳ ಕಾತರದಿಂದ ಕಾಯ್ತಾ ಇದ್ದಾರೆ ಯಾವಾಗ ಎಕ್ಸಾಮ್ ಬರೆಯೋದಪ್ಪ. ಇನ್ನೊಂದು ವಾರದಲ್ಲಿ ಓದುವ ಅಂತ. ಈಗ ಮ್ಯಾಮ್, ಈಗ ಸ್ಕೂಲ್ ಸ್ಟಾರ್ಟ್ ಆಗಿದೆಯಲ್ಲ January 1st, ನೀವು ಎಷ್ಟು ಶಾಲೆಗಳಿಗೆ ಭೇಟಿ ನೀಡಿದ್ದೀರಾ? ಹೌದು, ನಮ್ದು ಸ್ಟಾಫ್ ತುಂಬಾ ಇದೆ. ನಮ್ಮಲ್ಲಿ ECO ಇದಾರೆ, BRP ಇದಾರೆ, BRC ಕೋಆರ್ಡಿನೇಟರ್ ಇದಾರೆ, CRP ಗಳಿದ್ದಾರೆ. ನಾವು ಆಯಾಯ ಏರಿಯಾಗಳಲ್ಲಿ ಜಸ್ಟ್ ಎಲ್ಲ ಪ್ರಿಪರೇಷನ್ ಹೇಗೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ನಮಗೊಂದು ಚೆಕ್ ಲಿಸ್ಟ್ ಬಂದಿದೆ ಇಲಾಖೆಯಿಂದ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿರುವ ಬಗ್ಗೆ. ಅದರ ಪ್ರಕಾರ ನಾವು ಪ್ರತಿಯೊಂದು ಅಂಶಗಳನ್ನು ಪರಿಶೀಲನೆ ಮಾಡಿಬಿಟ್ಟು ಪ್ರತಿ ಶಾಲೆಗಳಲ್ಲಿ ಎಲ್ಲ ಶಾಲೆಗಳನ್ನು ಸಜ್ಜುಗೊಳಿಸಿ ಇಟ್ಟುಕೊಂಡಿರುವ ಬಗ್ಗೆ ನಾವು ಖಚಿತಪಡಿಸಿಕೊಳ್ತಾ ಇದೀವಿ. ಖಾಸಗಿ ಶಾಲೆ, ಸರ್ಕಾರಿ ಶಾಲೆಗೂ ಸಹ ಭೇಟಿ ನೀಡಿ. ಒಂದೊಂದು ಬೆಂಚ್ ನಲ್ಲಿ ಒಂದು ಎಷ್ಟು ಜನ ಸ್ಟೂಡೆಂಟ್ಸ್ ಎಲ್ಲ ಕೂತ್ಕೊಂಡಿರ್ಬೇಕು? ಕನಿಷ್ಠ 3 ಅಂತರದಲ್ಲಿ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ಈಗ ನಾನು ಹೇಳಿದೆ 15-20 ಮಕ್ಕಳಂತ. 15-20 ಮಕ್ಕಳಂತಂದ್ರೆ ಕೆಲವರಿಗೆ ಕಷ್ಟ ಆಗ್ಬೋದು, ಅಂದ್ರೆ ಎರಡೆರಡು ಸಾರಿ ಟೀಚ್ ಮಾಡ್ಲಿಕ್ಕೆ ಶಿಕ್ಷಕರ ಸಂಖ್ಯೆ ಕಡಿಮೆ ಇರ್ಬೋದು. ಆಗ ಒಂದು ಸಜೆಷನ್ ನಾವ್ ಏನ್ ಕೊಟ್ಟಿದೀವಿ ಅಂತಂದ್ರೆ ಒಂದು ದೊಡ್ಡ ಹಾಲಲ್ಲಿ ಸರಿಯಾಗಿ ಸೋಷಿಯಲ್ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡಿಬಿಟ್ಟು ಆ ಹಾಲಲ್ಲಿ ಖಂಡಿತ ಪಾಠ ಬೋಧನೆ ಮಾಡಬಹುದು. ಪಾಠ ಬೋಧನೆ ಮುಗಿದ ನಂತರ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಮಕ್ಕಳು ಎಕ್ಸಿಟ್ ಆಗ್ತಾ ಇದ್ದಾರಾ ಅನ್ನೋದನ್ನ ಸೂಪರ್ವೈಸ್ ಮಾಡಬೇಕು ಅನ್ನುವಂತಹ ಒಂದು ಸಲಹೆಯನ್ನ ಕೊಟ್ಟಿದ್ದೀವಿ. ಕೆಲವು ಶಾಲೆಗಳಲ್ಲಿ ಹಾಗೂ ಸಹ ನಡೀತಾ ಇದೆ. ಓಕೆ, ಸ್ಯಾನಿಟೈಸರ್ ಕೂಡ ಹಾಕೊಳ್ಬೇಕು, ಮಾಸ್ಕ್ ಕೂಡ ಕಂಪಲ್ಸರಿ ಹಾಕೊಳ್ಬೇಕು. ಹಾಗೆ ಮೇಡಮ್, ನಾವು ಅಂದ್ರೆ ಒಂದು ಲಾಸ್ಟ್ ಟೈಮ್ ವಿದ್ಯಾ ಕಮಸ್ತಗಿದೆ ಕೊಡ, ಯಾಕಂದ್ರೆ ಕೆಲವೊಂದು ಶಿಕ್ಷಕರಿಗೆ ಕೊರೋನಾ ಸೋಂಕು ಬಂದಿದೆ ಅಂತ. ಈಗ ಅಷ್ಟೇ ಒಂದು ಅವಾಗ ಮಧ್ಯಾಹ್ನ ಗಮನಿಸಿದ್ವಿ ಅಂದ್ರೆ ಗದಗ ಜಿಲ್ಲೆಯಾದ್ಯಂತ ಅಲ್ಲಿ ಒಂದು 10 ಶಿಕ್ಷಕರಿಗೆ ಒಂದು ಕೊರೋನಾ ಸೋಂಕು ಬಂದಿದೆ. ಹಾಗೆ ಚಿಕ್ಕಮಗಳೂರು ಕಡೆ ಆಗಿರ್ಬೋದು, ಮತ್ತೆ ಇಲ್ಲಿ ಒಂದು ಹಾವೇರಿಯಲ್ಲಿ ಅಲ್ಲಿ ಕೂಡ ಹಾಗೆ. ಇಂತಹ ಪರಿಸ್ಥಿತಿ ಹಿಂಗೆ ಕೆಲವೊಂದು ಕಡೆ ಮುಂದುವರೆದ್ರೆ, ಈಗ ನಮ್ಮ ಜಿಲ್ಲೆಯಲ್ಲಿ ಅಂದ್ರೆ ನಮ್ಮ ಗಮನಕ್ಕೆ ಬಂದಿರಲಿಲ್ಲ, ಒಂದು ಎರಡು ಇರಬಹುದು, ಮುಂದೆ ಇದು ಅವ್ರು ಹೇಗೆ ಒಂದು ಮುನ್ನೆಚ್ಚರಿಕೆ ತಗೊಳ್ಬೇಕಾಗ್ತದೆ? ಮತ್ತೆ ಪುನಃ ಎಲ್ಲಾದ್ರೂ ಸ್ಕೂಲ್ ಮತ್ತೆ ಕ್ಲೋಸ್ ಆದ್ರೆ ಹೇಗೆ? ಈಗ 1ನೇ ಶಾಲೆ ಪ್ರಾರಂಭ ಆಗುವ ಮೊದಲೇ ಎಲ್ಲ ಟೀಚರ್ಸ್ ಸಹ ಕೊರೋನಾ ಪರೀಕ್ಷೆಯನ್ನ ಮಾಡಿಸಿಕೊಂಡಿದ್ದಾರೆ. ನಮ್ಮ ವರದಿಯ ಪ್ರಕಾರ ಎಲ್ಲರಿಗೂ ನೆಗೆಟಿವ್ ಅನ್ನೋದು ಬಂದಿದೆ ನಮ್ಮ ವಲಯದಲ್ಲಿ. ಸಪೋಸ್ ಅದರ ನಂತರದಲ್ಲಿ ಯಾರಿಗಾದ್ರೂ ಪಾಸಿಟಿವ್ ರಿಪೋರ್ಟ್ ಬಂದ್ರೆ ಈಗ ಶಾಲೆಯನ್ನ ಸೀಲ್ ಡೌನ್ ಮಾಡುವಂತದ್ದು, ಶಾಲಾ ಚಟುವಟಿಕೆಗಳನ್ನ ಸ್ಟಾಪ್ ಮಾಡುವಂತಹ ಪದ್ಧತಿ ಇಲ್ಲ. ಅಲ್ಲಿ ಸ್ಯಾನಿಟೈಸ್ ಮಾಡಿಬಿಟ್ಟು ಮತ್ತೆ ನೆಕ್ಸ್ಟ್ ಡೇ ಇಂದ ಅವರಿಗೆ ಪಾಠ ಪ್ರವಚನಗಳು ಪುನಃ ಪ್ರಾರಂಭ ಆಗತ್ತೆ. ಟೀಚರ್ ಆಗಿರೋರು ಯಾರಿಗೆ ಪಾಸಿಟಿವ್ ಬಂದಿರುತ್ತೋ ಅವರು ವೈದ್ಯಕೀಯ ಸಲಹೆ ಮೇರೆಗೆ ಅವರು ಐಸೋಲೇಷನ್ ಇದ್ಬಿಟ್ಟು ಟ್ರೀಟ್ಮೆಂಟ್ ತೆಗೆದುಕೊಂಡು ನಂತರ ಅವರು ನೆಗೆಟಿವ್ ಬಂದ್ಮೇಲೆ ಕಚೇರಿಗೆ ಹಾಜರಾಗಬಹುದು, ಕರ್ತವ್ಯಕ್ಕೆ ಹಾಜರಾಗಬಹುದಾಗಿದೆ. ಓಕೆ, ಅಂದ್ರೆ ಅವರು ಕೆಲಸಕ್ಕೆ ಬರೋಕ್ಕಿಂತ ಮುಂಚೆ ಇದೆಲ್ಲ ಮಾಡ್ಕೊಂಡು ಅಂದ್ರೆ ಟೆಸ್ಟ್ ಸಪೋಸ್ ಅದಾದ್ಮೇಲೆ ಎಲ್ಲಾದ್ರೂ ಅಂದ್ರೆ ಅಕಸ್ಮಾತ್ ಆಗಿ ರೋಗ ಲಕ್ಷಣಗಳು ಕಂಡು ಬಂದ್ರೆ ಅವರಿಗೊಂದು ಕನ್ಫರ್ಮ್ ಆಗ್ಲಿಕ್ಕೆ ಅವರು ಮತ್ತೆ ಟೆಸ್ಟ್ ಮಾಡಿಸಿಕೊಂಡ್ರು ಸಹ ಪಾಸಿಟಿವ್ ಬಂದ್ರೆ ಅವರು ಟ್ರೀಟ್ಮೆಂಟ್ ತೆಗೆದುಕೊಳ್ಬಹುದು, ಅದ್ರ ನಂತರ ಹುಷಾರಾದ್ಮೇಲೆ ಮತ್ತೆ ಬರ್ಬಹುದು. ಓಕೆ, ನಿರ್ಮಲ ಮೇಡಮ್, ನಿಮ್ಮ ಶಾಲೆಯ ವಿದ್ಯಾರ್ಥಿಗಳು ಏನ್ ಹೇಳ್ತಾರೆ ಅಂದ್ರೆ ಆನ್ಲೈನ್ ಕ್ಲಾಸ್ ಓಕೆ ಅಂತಾರ ಅಥವಾ ಆಫ್ಲೈನ್ ಕ್ಲಾಸ್ ಓಕೆ ಅಂತ ಹೇಳ್ತಾರ? ಇಲ್ಲ, ಶಾಲೆಗೆ ಬರುವುದೇ ಖುಷಿ ಅವರಿಗೆ, ಶಾಲೆ ಬೇಕು ಅಂತ ಹೇಳ್ತಾರೆ.
ಅವರಿಗೆ ಸ್ವಲ್ಪ ಕಷ್ಟ ಆಗಿದೆ ಎಷ್ಟು ದಿವಸ ಮನೆಯಲ್ಲಿ. ಈಗ ನಾನು ಇವತ್ತು ಕೇಳಿದೆ, ನೀವು ಮಾಸ್ಕ್ ಸ್ಯಾನಿಟೈಸರ್ ಸಾಮಾಜಿಕ ಅಂತಾರ, ಇದು ಮೂರು ಕಾಪಾಡಬೇಕು. ನೀವು ಕಾಪಾಡದೆ ಇದ್ರೆ ಎಲ್ಲಿಯಾದರೂ ಕೊರೋನಾ ವ್ಯಾಪಿಸಿದ್ರೆ ಶಾಲೆ ಬಂದ್ ಆಗ್ತದೆ, ಹಾಗೆ ಮಾಡ್ತೀರಾ? ಇಲ್ಲ ಇಲ್ಲ, ನಮ್ಗೆ ಶಾಲೆ ಬೇಕು ಅಂತ ಹೇಳಿದ್ರು. ಹೀಗಾಗಿ ಖುಷಿಯಿಂದ ಬರ್ತಾ ಇದ್ದಾರೆ. ಸ್ವಲ್ಪ ಬೇಸರ ಏನಂದ್ರೆ ಅವರಿಗೆ ಚಟುವಟಿಕೆ ಇಲ್ಲ, ಆಟ ಇಲ್ಲ, ಗಮ್ಮತ್ ಮಾಡಿಕೊಂಡು ಟಾಯ್ಲೆಟ್ಗೆ ಹೋಗುವಾಗ ಬರುವಾಗ ಪಟ್ಟಾಂಗ ಹೊಡ್ಕೊಂಡು ಬರ್ಲಿಕ್ಕಿಲ್ಲ, ಗುಂಪಿನಲ್ಲಿ ಬರ್ಲಿಕ್ಕಿಲ್ಲ. ಆದ್ರೂ ಕೂಡ ಸ್ವಲ್ಪ ಸ್ವಲ್ಪ ನಮ್ಮ ಕಣ್ಣು ತಪ್ಪಿಸಿ ಹತ್ತಿರ ಕೂತು ಮಾತಾಡ್ತಾರೆ. ಬೆಂಚಿಗೆ ಇಬ್ಬರನ್ನ ಕೂಡಿಸಿದ್ದೇವೆ ನಾವು, ಬೆಂಚಿನ ತುದಿಯಲ್ಲಿ ಆಚೆ ಒಬ್ಬ ಈಚೆ ಒಬ್ಬ. ಆದರೂ ಮಧ್ಯೆ ಮಧ್ಯೆ ಹತ್ತಿರ ಸರಿತಾರೆ, ನಾವು ಮೊನ್ನೆ ದೂರ ಮಾಡಬೇಕಾಗ್ತದೆ ಮಕ್ಕಳು. ಅದರಿಂದ ಅದು ಈ ಒಂದು ಹೊಸ ಪದ್ಧತಿ ಅವರಿಗೆ ಇಷ್ಟರವರೆಗೆ ಇಲ್ಲದ ಒಂದು ಹೊಸ ಪದ್ಧತಿ, ಅದರಿಂದ ರೂಢಿಸಿಕೊಳ್ಳಲಿಕ್ಕೆ ಸ್ವಲ್ಪ ಸಮಯ ಬೇಕು. ಆದರೂ ಕೂಡ ಬರುವಾಗ ಹೋಗುವಾಗ ಎಲ್ಲ ಸಾಮಾಜಿಕ ಅಂತರ ಕಾಪಾಡಿಕೊಳ್ತಾ ಇದ್ದಾರೆ, ಮಾಸ್ಕ್ ಹಾಕಿಕೊಳ್ತಾ ಇದ್ದಾರೆ. ಮತ್ತು ಅರ್ಧ ದಿನ ಶಾಲೆ ಆದ್ದರಿಂದ ಹೆಚ್ಚು ಸಮಸ್ಯೆ ಆಗುವುದಿಲ್ಲ, ಬೆಳಗ್ಗೆ ಬಂದು ಮಧ್ಯಾಹ್ನದೊಳಗೆ ಹೋಗ್ತಾರೆ ಅವರು. ಹೀಗಾಗಿ ಇಷ್ಟರವರೆಗೆ ನಮಗೇನು ಸಮಸ್ಯೆ ಕಾಣಲಿಲ್ಲ. ಟೀಚರ್ಸು ಪಾಠ ಪ್ರಾರಂಭ ಮಾಡಿದ್ದಾರೆ, ಎಲ್ಲಿ ಅವರಿಗೆ ಸಮಸ್ಯೆ ಉಂಟು, ಕಷ್ಟದ ಪಾಠ ಯಾವುದು ಅದನ್ನು. ಆದರೆ ನಮ್ಮ ಶಾಲೆಯಲ್ಲಿ ಸ್ವಲ್ಪ ಟೀಚರ್ಸಿಗೆ ಕಷ್ಟ ಆಗ್ತಾ ಉಂಟು, ಈಗ ಅಡ್ಜಸ್ಟ್ ಆಗ್ತಾ ಉಂಟು. ಯಾಕಂದರೆ ಕೆಲವು ಶಿಕ್ಷಕರು ತರಬೇತಿಯಲ್ಲಿ ಇರ್ತಾರೆ, ಮಕ್ಕಳ ಸಂಖ್ಯೆ ಹೆಚ್ಚಿದೆ. ಒಂದು ಕ್ಲಾಸ್ 60 ಮಕ್ಕಳಿದ್ರೆ ಮೂರು ತಂಡ ಆಯ್ತದೆ. ಈಗ ಒಮ್ಮೆ ಮಾಡಬೇಕಾದ ಪಾಠ ಮೂರು ತರಗತಿ ಕೋಣೆಗಳಲ್ಲಿ ಮಾಡಬೇಕಾಗ್ತದೆ. ಹಾಗಾಗಿ ನಾವು ಎಲ್ಲ ಶಿಕ್ಷಕರಿಗೆ ಅದನ್ನೊಂದು ಟೈಮ್ ಟೇಬಲ್ ಮಾಡಿ ಹಾಕಿದ್ದೇವೆ. ಈಗ ಕ್ಲಾಸು ಸಬ್ಜೆಕ್ಟು ಟೀಚರು ಅಂತ ನೋಡಲಿಕ್ಕಿಲ್ಲ, ತಂಡ ಮತ್ತು ಟೀಚರು ಸಬ್ಜೆಕ್ಟು ನೋಡಿಕೊಂಡು ಒಂದು ಟೈಮ್ ಟೇಬಲ್ ಮಾಡಿದ್ದೇವೆ. ಮಕ್ಕಳ ಸಂಖ್ಯೆ ಹೆಚ್ಚಾಗ್ತಾ ಉಂಟು, ಹಾಗಾಗಿ ಸ್ವಲ್ಪ ಈಗ ಇನ್ನೂ ಅಡ್ಜಸ್ಟ್ ಆಗಬೇಕಾಗಿದೆ. ಓಕೆ, ಹಾಗೆ ಮಂಜುರು ಮೇಡಮ್, ಇನ್ನು SLC ಮಕ್ಕಳ ಒಂದು ಫಲಿತಾಂಶದ ವೃದ್ಧಿಗಾಗಿ ಜನವರಿ 8 ಒಂದು ಫೋನ್ ಇನ್ ಕಾರ್ಯಕ್ರಮವನ್ನು ನಡೆಸ್ಕೊಳ್ತಾ ಇದ್ದಾರೆ, ಇದ್ರ ಬಗ್ಗೆ ಏನು ಹೇಳ್ತೀರಾ ಮ್ಯಾಮ್? ಹೌದು, ಅಂದರೆ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ. ಹೌದು, ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂಗೆ ನಮ್ಮ DDP ಅವರು ಅದು ಪ್ಲಾನ್ ಮಾಡಿದ್ದಾರೆ. ಇಡೀ ಜಿಲ್ಲೆಯಾದ್ಯಂತ ಪ್ರತಿ ಬ್ಲಾಕಿಗೆ ಒಂದು ಅಥವಾ ಎರಡು ಸಬ್ಜೆಕ್ಟ್ಗಳನ್ನು ಕೊಟ್ಟಿದ್ದಾರೆ. ಈಗ ನಮ್ಮ ಉಡುಪಿ ಬ್ಲಾಕಿಗೆ ಇಂಗ್ಲಿಷ್ ಫಸ್ಟ್ ಲ್ಯಾಂಗ್ವೇಜ್ ಕೊಟ್ಟಿದ್ದಾರೆ, ಮತ್ತು ಸೈನ್ಸ್ ಅನ್ನು ಕೊಟ್ಟಿದ್ದಾರೆ, ಹಾಗೆ ಬೇರೆ ಬೇರೆ ಬ್ಲಾಕಿಗೆ ಅದನ್ನು ಹಂಚಿದ್ದಾರೆ. ಅಂದರೆ ಮಕ್ಕಳಿಗೆ ಏನಾಗುತ್ತೆ ಅಂತಂದರೆ, ಶಾಲೆಯಲ್ಲಿ ಟೀಚರ್ಸ್ ಇದ್ದರೂ ಸಹ ಅದೇ ಟೀಚರ್ ಅಂತಂದ್ರೆ ಸ್ವಲ್ಪ ಭಯ ಇರುತ್ತೆ ಕೆಲವೊಂದು ಕ್ವಶನ್ ಅನ್ನ ಕೇಳಲಿಕ್ಕೆ. ಮತ್ತೆ ಮುಖಾಮುಖಿ ಕ್ವಶನ್ ಕೇಳಲಿಕ್ಕೆ ಭಯ ಆಗ್ಬೋದು, ಫೋನ್ ಅಲ್ಲಿ ಅದೇ ಟೀಚರ್ಗೆ ಕ್ವಶನ್ ಕೇಳಲಿಕ್ಕೂ ಭಯ ಆಗ್ಬೋದು. ಸೊ ಅದನ್ನ ನಿವಾರಣೆ ಮಾಡುವ ದೃಷ್ಟಿಯಿಂದ ಬೇರೆ ಟೀಚರ್ ಆಗಿರೋರು ಫೋನ್ ನಲ್ಲಿ ಮಕ್ಕಳಿಗೆ ಆನ್ಸರ್ ಮಾಡುವಾಗ ಅವರು ತುಂಬಾ ಧೈರ್ಯವಾಗಿ ಅವರಲ್ಲಿರುವಂತಹ ಏನೇ ಸಮಸ್ಯೆ ಇದ್ರು ಪ್ರಶ್ನೆಗೆ ಇದ್ರು ಕೇಳ್ಬಿಟ್ಟು ಪರಿಹರಿಸ್ಕೊಳ್ತಾರೆ ಅನ್ನೋದು ನಮ್ಮ DDP ಅವರ ಉದ್ದೇಶ. ಇದನ್ನ ಅವರು ಗದಗದಲ್ಲಿರುವಾಗ ತುಂಬಾ ಯಶಸ್ವಿಯಾಗಿ ನಿರ್ವಹಣೆ ಮಾಡಿ ಅದರಿಂದ ಪ್ರಗತಿ ಕಂಡಿರೋದ್ರಿಂದಾಗಿ ನಮ್ಮ ಜಿಲ್ಲೆಯಲ್ಲೂ ಸಹ ಅದನ್ನ ಅನುಷ್ಠಾನ ಮಾಡ್ತಾ ಇದ್ದಾರೆ. ಅದು ಈ ವಾರದಿಂದ ಸ್ಟಾರ್ಟ್ ಆಗುತ್ತೆ. ಏನೇ ಯಾವುದೇ ವಿಷಯದಕ್ಕೆ ಸಂಬಂಧಪಟ್ಟಂತೆ ಡೌಟ್ಸ್ ಇದ್ರು ಕೂಡ ನಾವು ಕರೆ ಮಾಡಿ ಕೇಳ್ಬಹುದು. ಹೌದು, ಖಂಡಿತ. ಈಗ ಫಸ್ಟ್ ಸ್ಟಾರ್ಟ್ ಆಗತ್ತೆ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂಗೆ ಮಕ್ಕಳಿಗೆ ಏನ್ ಡೌಟ್ಸ್ ಇದೆ, ಅಲ್ಲಿ 6 ರಿಸೋರ್ಸ್ ಪರ್ಸನ್ಸ್ ಕುತ್ಕೊಂಡಿರ್ತಾರೆ. ಕರೆಕ್ಟ್ ಆಗಿ ಗೊತ್ತಾಗುತ್ತಾ ಫೋನ್ ಅಲ್ಲಿ? ಹೌದು, ಗೊತ್ತಾಗತ್ತೆ, ತೊಂದರೆ ಇಲ್ಲ. ಮತ್ತೆ ಅವರಿಗೆ ಏನಾದ್ರು ಡೌಟ್ಸ್ ಇದ್ರೆ ಆ ಸ್ಟೂಡೆಂಟ್ ಆ ರೀತಿ ಕ್ವಶನ್ ಕೇಳಿರೋದು ರೆಕಾರ್ಡ್ ಸಹ ಆಗಿರುತ್ತೆ. ಸೊ ಅದನ್ನ ಆಯಾ ಕನ್ಸರ್ನ್ ಶಾಲೆಗೆ ಕಳಿಸಿ, ಟೀಚರ್ ಅದನ್ನ ಅವರಿಗೆ ಎಕ್ಸ್ಪ್ಲೈನ್ ಮಾಡುವಂತಹ ಸಾಧ್ಯತೆ ಸಹ ಇದೆ. ಓಕೆ, ಇಷ್ಟೊಂದು SLC ಮಕ್ಕಳ ಒಂದು ಫಲಿತಾಂಶದ ವೃದ್ಧಿಗಾಗಿ. ಹಾಗೆ ಇವಾಗ ಸ್ಕೂಲ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಯಾರಾದ್ರೂ ಪೇರೆಂಟ್ಸ್ ಈಗ ಹೆಚ್ಚಿನವರು ಮಕ್ಕಳನ್ನ ಶಾಲೆಗೆ ಕಳಿಸ್ಕೊಡ್ಲಿಕ್ಕೆ ಒಪ್ಕೊಂಡಿದ್ದಾರೆ, ಯಾರಾದ್ರೂ ಅಂದ್ರೆ ನಿಮ್ಮ ಹತ್ರ ಏನು ಕಂಪ್ಲೇಂಟ್ ನೀಡಿರೋದು ಹಾಗೆ ಉಂಟು ಅಂದ್ರೆ, ಬೇಡ ಮಕ್ಕಳು ಸ್ವಲ್ಪ ದಿನ ಬಿಟ್ಟು ಮಕ್ಕಳು ಶಾಲೆಗೆ ಬರ್ಲಿ ಅಂತ ಏನಾದ್ರೂ ಕಂಪ್ಲೇಂಟ್ಸ್ ಬಂದಿದೆಯಾ ನಿಮ್ಗೆ? ಇಲ್ಲ, ಖಂಡಿತ ಬರ್ಲಿಲ್ಲ. ಯಾವಾಗ್ಲೂ ಹೇಗೆ ಅಂತಂದ್ರೆ, ಜೂನ್ ನಲ್ಲಿ ಶಾಲೆ ಪ್ರಾರಂಭ ಆಗುವಾಗ್ಲೇನೆ ಏಪ್ರಿಲ್ ಮೇ ತಿಂಗಳಲ್ಲಿ ಮಕ್ಕಳನ್ನ ಸುಧಾರಿಸ್ಲಿಕ್ಕೆ ಆಗ್ದೇನೆ, ಈ ಶಾಲೆ ಯಾವಾಗ ಸ್ಟಾರ್ಟ್ ಆಗತ್ತಪ್ಪ ಅಂತ ಹೇಳಿ ಪೇರೆಂಟ್ಸ್ ಕಾಯ್ತಾ ಇರ್ತಾರೆ. ಅಂತ ಸಮಯದಲ್ಲಿ ಇಷ್ಟು ದೀರ್ಘಕಾಲ ಪೇರೆಂಟ್ಸ್ ಆ ಮಕ್ಕಳನ್ನ ಹ್ಯಾಂಡಲ್ ಮಾಡಿದ್ದಾರೆ ಅಂತಂದ್ರೆ, ನಿಜವಾಗ್ಲೂ ಪೇರೆಂಟ್ಸ್ ಗ್ರೇಟ್ ಗ್ರೇಟ್. ಹೇಳಿದ ಮಾತು ಕೇಳುವುದಿಲ್ಲ ಮನೆಯಲ್ಲಿ ಮಕ್ಕಳು, ಯಾವಾಗ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಿರ್ತಾರೆ. ಹೌದು, ಹಾಗಾಗಿ ಈಗ ಎಲ್ಲರೂ ತುಂಬಾ ಖುಷಿಯಿಂದ ಶಾಲೆ ಯಾವಾಗ ಪ್ರಾರಂಭ ಆಗತ್ತಪ್ಪ ಅಂತ ನೋಡ್ಬಿಟ್ಟು ಖುಷಿಯಿಂದ ಕಳಿಸ್ಕೊಟ್ಟಿದ್ದಾರೆ, ಬರ್ತಾ ಇದ್ದಾರೆ. ಹಾಗೆ ನಿರ್ಮಲ ಮೇಡಮ್, ನಿಮ್ಮ ಶಾಲೆಯ ಇದು ಯಾವ್ದು ಸ್ಟೂಡೆಂಟ್ಸ್ ಪೇರೆಂಟ್ಸ್ ಆಗಿರ್ಬೋದು, ಅವರು ನಿಮ್ಮ ಹತ್ರ ಏನಾದ್ರು ಒಂದು ಬೇಗ ಅಂದ್ರೆ ಸ್ಕೂಲ್ ಸ್ಟಾರ್ಟ್ ಮಾಡಿ ಅಂತ ಏನಾದ್ರು ಹೇಳಿರ್ಬೋದಾ? ಹೌದು, ಬಂದಾಗೆಲ್ಲ ಕೇಳ್ತಾ ಇದ್ರು ಯಾವಾಗ ಶಾಲೆ ಪ್ರಾರಂಭ ಆಗ್ತದೆ ಅಂತ. ಕಳಿಸ್ಲಿಕ್ಕೂ ರೆಡಿ ಇದ್ರು, ಆದ್ರೆ ನಮ್ಗೆ ಸರ್ಕಾರದಿಂದ ಇಲಾಖೆಯಿಂದ ಮಾರ್ಗದರ್ಶನ ಇಲ್ಲದೆ ನಾವು ಶಾಲೆ ಪ್ರಾರಂಭ ಮಾಡ್ಲಿಕ್ಕಿಲ್ಲ. ಹೀಗಾಗಿ ಫೋನ್ ಮೂಲಕ ನಾವು ಟೀಚರ್ಸ್ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾ ಇದ್ರು. ಈಗ ಖುಷಿಯಿಂದ ಕಳಿಸ್ತಾ ಇದ್ದಾರೆ. ಪೇರೆಂಟ್ಸ್ ಮೀಟಿಂಗಿಗೆ ಎಲ್ಲರೂ ಬಂದಿದ್ರು. ಆಗಲೂ ಕೂಡ ಅವರಿಗೆ ಆತಂಕ ಇತ್ತು, ಸುಮ್ಮನೆ ಮೀಟಿಂಗ್ ಮಾಡ್ತಾರೆ ಶಾಲೆ ಪ್ರಾರಂಭ ಆಗುದಿಲ್ಲ ಎನ್ನುವ ಒಂದು ಆತಂಕ ಇತ್ತು.
ಆಮೇಲೆ ನಾವು ಎಲ್ಲ ಈ ಇಷ್ಟು ಸುರಕ್ಷತಾ ಕ್ರಮ ನಾವು ಶಾಲೆಯಲ್ಲಿ ತಗೊಳ್ತೇವೆ ಅಂತ ಹೇಳಿದ ನಂತರ ಸ್ವಲ್ಪ ಧೈರ್ಯ ಬಂತವರಿಗೆ. ಹೀಗಾಗಿ ಮೊದಲ ದಿನವೇ ಒಂದು 80% ಮಕ್ಕಳು ಬಂದಿದ್ರು, ಈಗ ಒಂದು 90% ಬಂದಿದೆ, ಬರ್ತಾ ಇದ್ದಾರೆ ಇವತ್ತಿನಿಂದ. ಇನ್ನೊಂದು 10% ಕೆಲವರು ಬೇರೆ ದೂರ ಇದ್ದಾರೆ, ಇನ್ನು ಕೆಲವರು ಮನೆಯಲ್ಲಿ ಸ್ವಲ್ಪ ಪೇರೆಂಟ್ಸ್ಗೆ ಯಾರಿಗೆ ಕಾನ್ಫಿಡೆನ್ಸ್ ಉಂಟು ನಾವು ಮನೆಯಲ್ಲೇ ಆನ್ಲೈನ್ ಕ್ಲಾಸ ಅಥವಾ ಸ್ಮಾರ್ಟ್ ಕ್ಲಾಸ ನೋಡಿ ಮಕ್ಕಳು ಕಲಿತಾರೆ ಎನ್ನುವ ಒಂದು ಭರವಸೆ ಯಾರಿಗುಂಟು ಅವರು ಕಳಿಸ್ತಾ ಇಲ್ಲ, ಸ್ವಲ್ಪ ಹೆದರಿಕೆ ಹೆಚ್ಚಿರುವ ಅವರು ಕಳಿಸ್ತಾ ಇಲ್ಲ, ಆದ್ರೆ ಕಲಿಕೆ ಆಗ್ತಾ ಇದೆ. ಶಾಲೆಗೆ ಕಡ್ಡಾಯವಾಗಿ ಬರಬೇಕು ಅಂತ ಏನಾದ್ರು ಶಾಲೆಗೆ ಕಡ್ಡಾಯ ಇಲ್ಲ ಅನ್ನುವ ಒಂದು ಇದ್ದರಿಂದ ಅದರ ಒಂದು ಉಪಯೋಗವನ್ನ ಕೆಲವರು ಪಡ್ಕೊಳ್ತಾರೆ. ಆದ್ರೆ ಪೇರೆಂಟ್ಸ್ಗೆ ನಾನು ಹೇಳುದೇನೆಂದ್ರೆ ಸ್ವಲ್ಪ ಅವರು ಮಕ್ಕಳ ಕಡೆ ಗಮನ ಕೊಡಬೇಕು. ಆ ಒಂದು ಶಾಲೆಗೆ ಕಡ್ಡಾಯ ಅಲ್ಲ ಅನ್ನೋದು ದುರುಪಯೋಗ ಆಗುವ ಸಾಧ್ಯತೆ ಇದೆ. ಹದಿಹರೆಯದ ಮಕ್ಕಳು ಶಾಲೆಗೆ ಹೋಗ್ತೇನಂತ ಮನೆಯಲ್ಲಿ ಹೇಳಿ ಶಾಲೆಗೆ ಬಾರದೆ ಬೇರೆ ಕಡೆ ಹೋಗುವ ಸಾಧ್ಯತೆ ಇರುತ್ತದೆ. ಅದನ್ನೊಂದು ಪೇರೆಂಟ್ಸ್ ನೋಡ್ಬೇಕಾಗ್ತದೆ, ಮಕ್ಕಳು ಶಾಲೆಗೆ ಹೋಗ್ತಾ ಇದ್ದಾರಾ ಇಲ್ವಾ. ಆದ್ರಿಂದ ಸಾಧ್ಯ ಆದಷ್ಟು ಪೇರೆಂಟ್ಸ್ ಶಾಲೆ ತನಕ ಕರ್ಕೊಂಡು ಬರುದು, ಶಾಲೆ ಬಿಟ್ಟ ನಂತರ ಕರ್ಕೊಂಡು ಹೋಗುದು. ಇದು ಮಾಡಿದ್ರೆ ಮಕ್ಕಳ ಆರೋಗ್ಯದ ದೃಷ್ಟಿಯಿಂದ ಉತ್ತಮ, ಯಾಕಂದ್ರೆ ಅವ್ರು ಇಲ್ಲದ್ರೆ ಅಂಗಡಿಗೆ ಹೋಗ್ತಾರೆ, ಅಲ್ಲೇನೋ ತಕೊಳ್ತಾರೆ, ತಿಂಡಿ ತಿಂತಾರೆ. ಹೀಗಾಗಿ ಇದೊಂದು ಪೇರೆಂಟ್ಸ್ ಮಾಡಬೇಕಾದ ಕೆಲಸ ಅನ್ನೋದು ನನ್ನ ಒಂದು ಮನವಿ ಅವರಲ್ಲಿ. ಓಕೆ, ಇನ್ನು ಮಂಜುಳ ಮೇಡಮ್, ಇನ್ನು ಕೊನೆಯದಾಗಿ ಒಂದು ಏನಾದರೂ ಮಾತುಗಳನ್ನು ಹೇಳುದಾದ್ರೆ ಏನು ಹೇಳ್ತೀರಾ? ವಿದ್ಯಾಗಮ ಪ್ರಾರಂಭ ಆಗಿದೆ, ಯಾವ ಪೋಷಕರು ಆತಂಕ ಪಡುವ ಅಗತ್ಯ ಇಲ್ಲ. ಈಗ ಶಾಲೆ ಅನ್ನೋದು ಮೊದಲು ಕಲಿಕಾ ಕೇಂದ್ರ ಅಷ್ಟೇ ಆಗಿತ್ತು, ಈಗ ಶಾಲೆ ಒಂದು ಸುರಕ್ಷಾ ಕೇಂದ್ರ, ಮಕ್ಕಳ ಆರೋಗ್ಯದ ಬಗ್ಗೆನೇ ಅತಿ ಹೆಚ್ಚು ಕಾಳಜಿ ವಹಿಸುವಂತಹ ಕೇಂದ್ರವಾಗಿ ಈಗ ಶಾಲೆ ಮಾರ್ಪಟ್ಟಿದೆ. ಎಲ್ಲ ಟೀಚರ್ಸ್ ಅಲ್ಲಿರುವಂತಹ ಸಿಬ್ಬಂದಿಗಳು ಎಲ್ಲರೂ ಮಕ್ಕಳ ಬಗ್ಗೆ ಕಾಳಜಿಯನ್ನು ವಹಿಸ್ತಾ ಇದ್ದಾರೆ. ತಾವು ಪೇರೆಂಟ್ಸ್ ಆಗಿರೋರು ಎಲ್ಲರೂ ಸ್ವಲ್ಪ ಆರೋಗ್ಯದ ಬಗ್ಗೆ ಏನೆಲ್ಲ ಮುನ್ನೆಚ್ಚರಿಕೆಗಳನ್ನು ವಹಿಸಬೇಕು, ಮಕ್ಕಳಂತಂದ್ರೆ ಸ್ವಲ್ಪ ಆಗಾಗ್ಗೆ ಹೇಳ್ತಾ ಇರಬೇಕು. ಶಾಲೆಯಿಂದ ಮನೆಗೆ ಹೋದ ತಕ್ಷಣ ಶುಚಿತ್ವದ ಬಗ್ಗೆ, ಡ್ರೆಸ್ ಚೇಂಜ್ ಮಾಡುವ ಬಗ್ಗೆ, ಸ್ನಾನ ಮಾಡುವ ಬಗ್ಗೆ, ಇದನ್ನೆಲ್ಲ ನಾವು ಆಗಾಗ್ಗೆ ಹೇಳ್ತಾ ಇದ್ರೆ ಬಹುಶಃ ಮಕ್ಕಳಿಗೂ ಅದು ಪ್ರಾಕ್ಟೀಸ್ ಆಗತ್ತೆ, ಮತ್ತೆ ಅವರಲ್ಲಿರುವಂತಹ ಆತ್ಮವಿಶ್ವಾಸವೂ ಹೆಚ್ಚತ್ತೆ. ಈಗ ಮಕ್ಕಳಿಗೆ ಎಲ್ಲ ವಿಷಯಗಳು ಗೊತ್ತಿರಬೇಕು. ಶಾಲೆಯಲ್ಲಿ ಹೆಲ್ತ್ ಕ್ಲಬ್ ಅಂತೇಳಿ ಮಾಡಿಕೊಂಡು ಅಲ್ಲಿ HM ಇರ್ತಾರೆ, ಸಹ ಶಿಕ್ಷಕರು ಇರ್ತಾರೆ, ಮಕ್ಕಳೆಲ್ಲರೂ ಅದರ ಮೆಂಬರ್ ಆಗಿರ್ತಾರೆ. ಸೊ ಕೋವಿಡ್ ರಾಯಭಾರಿಗಳಂತೇಳಿ ನಾವು ಮಕ್ಕಳನ್ನ ಅಲ್ಲಿ ನೇಮಕ ಮಾಡ್ಕೊಂಡ್ಬಿಟ್ಟು ಅವರೇ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತಾರೆ, ಅವರೇ ಅದರ ಬಗ್ಗೆ ನಾಯಕತ್ವವನ್ನು ವಹಿಸ್ಕೊಂಡು ಎಲ್ಲರಿಗೂ ತಿಳುವಳಿಕೆ ನೀಡುವಂತಹ ಒಂದು ಯೋಜನೆಯನ್ನ ನಾವು ರೂಪಿಸ್ಕೊಂಡಿದ್ದೀವಿ. ಮಕ್ಕಳು ಅವರಷ್ಟೇ ಆ ಆರೋಗ್ಯದ ನಿಯಮಗಳನ್ನ ಪಾಲನೆ ಮಾಡದೆ ಮನೆಗೆ ಹೋಗಿ ಸಹ ಹೇಳ್ಬೇಕು, ಕೆಲವು ಪೇರೆಂಟ್ಸ್ಗೆ ಅದರ ಅಗತ್ಯ ಇರುತ್ತೆ. ಸೊ ಆ ರೀತಿನಲ್ಲಿ ನಾವು ಮಕ್ಕಳನ್ನ ತಯಾರಿ ಮಾಡಬೇಕಾಗ್ತದೆ. ಹಾಗಾಗಿ ಶಾಲೆಯಲ್ಲಿ ಕಲಿಕೆಯ ಜೊತೆಗೆ ಆರೋಗ್ಯವನ್ನ ವೃದ್ಧಿಸಿಕೊಳ್ಳುವಂತಹ ಎಲ್ಲ ಅಂಶಗಳು ಪಾಠದಲ್ಲಿ ಸಂಯೋಜನೆ ಮಾಡಿ ಟೀಚರ್ಸ್ ಅದನ್ನ ತಿಳಿಸಿಕೊಡ್ತಾ ಇದ್ದಾರೆ. ಹಾಗೆ ಮೇಡಮ್, ಕಾರ್ಯಕ್ರಮಕ್ಕೆ ಬಂದಿರುವುದಕ್ಕೆ ನಿಮ್ಮ ಇಬ್ಬರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಡಿಬೇಟ್ ಅವರ್ ನಲ್ಲಿ ವಿದ್ಯಾದೇಗುಲದತ್ತ ವಿದ್ಯಾರ್ಥಿಗಳು ಅನ್ನೋ ವಿಷಯದ ಕುರಿತು ನಾವು ಚರ್ಚೆಯನ್ನ ನಡೆಸಿದ್ವಿ. ಇನ್ನು ಕೂಡ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಮಕ್ಕಳು ಶಾಲೆಗೆ ಹೋಗಿ ಟೀಚರ್ ಹೇಳಿಕೊಡುವಂತಹ ಪಾಠವನ್ನ ಕಲಿಯಿರಿ ಅಂತ ಹೇಳ್ತಾ ಇವತ್ತಿನ ಡಿಬೇಟ್ ಅವರ್ನ ಮುಗಿಸ್ತಾ ಇದ್ವಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದಜ್ವಾ 24/7.